जन्माद्यश्च यतोन्मयादितरतश्चार्ते श्वभिज्ञेश्वरात् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतदृशितमो बन्धमोक्षाश्च यस्मात् अस्य स्त्री ब्रह्मरुद्र प्रभृतिसुरनरद्वेषशत्रुात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययोयो गुरुरपि परमश्चिन्तयेतं महान्तम् धर्मप्रोच्छितकैतवोत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोढचिन्तनविधौ नूनं मनाङ्मा कृता श्रीसत्यात्मगुरो त्वदङ्ग्रिविगुलं हित्वा न मे सद्गति यैरहं सुखवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्त्यस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषातनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवते षष्ठस्कन्धान् कथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं निन्ने इन्द्र तन्न ब्रह्महत्येना ನಾಲ್ಕು ಭಾಗಗಳಲ್ಲಿ ಹಂಚಿ ಆದರೆ ಅದು ಅವರಿಗೆ ಉಪಕಾರಕವಾಗುವಂತೆ ಅದ್ಭುತವಾದ ಒಂದು ಕಾರ್ಯವನ್ನು ಮಾಡಿದ್ದಾನೆ. ದೇವತೆಗಳ ಕೆಲಸವೇ ಅಷ್ಟು ಅದ್ಭುತವಾಗಿರ್ತದೆ. ತಾನು ಭೂಮಿ ಸೌಳು ಭೂಮಿಯ ರೂಪದಿಂದ ಬ್ರಹ್ಮಹತ್ಯೆಯ ದೋಷವನ್ನು ಸ್ವೀಕರಿಸಿದರೆ ಏನೇ ತಗ್ಗಿರಲಿ ತಂತಾನೆ ತುಂಬಿಕೊಳ್ತಕ್ಕಂಥ ಒಂದು ಗುಣಧರ್ಮದಿಂದ ಖಾತಪುರ ಅಂತ ಒಳ್ಳೆಯ ಗುಣದಿಂದ ಯುಕ್ತವಾಗಿ ಆನಂದವನ್ನು ಅದನ್ನು ಆ ವರದಿಂದ ಅದು ಯುಕ್ತವಾಗಿತ್ತು. ಆನಂತರ ವೃಕ್ಷಗಳು ಅಂಟಿನ ರೂಪದಿಂದ ಬ್ರಹ್ಮತ್ಯನ್ನು ವ್ಯಕ್ತಪಡಿಸಿದರೆ ಆದರೆ ಕತ್ತರಿಸಿದಲ್ಲಿ ಬೆಳೆಯತಕ್ಕಂಥ ವರವನ್ನು ಪಡೆದಿದ್ದವು. ನೀರು ಮಹಾಪುರದ ನೀರಿನಿಂದ ತನ್ನ ರಜಸ್ವಲಾತನ ಅಭಿವ್ಯಕ್ತಪಡಿಸಿದ್ದರೂ ಸಹ ತಾನು ಯಾವಾಗಲೂ ಪೃಥ್ವಿ ಅಪ್ತೇಜ್ ವಾಯುಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಅದಕ್ಕೆ ವೈಶಿಷ್ಟ್ಯತೆ.
ಪೃಥ್ವಿ ಅಪ್ತೇಜ್ ವಾಯು ಸೇರಿಸಿ ಮಾಡ್ತಕ್ಕಂಥ ಸೃಷ್ಟಿಗೆ ತ್ರಿವೃತ್ತಕರಣ ಅಂತ ಹೇಳ್ಕೊಂಡು ಅಂತೇಳಿ ಕರೀತಾರೆ. ಪೃಥ್ವಿ ಅಪ್ತೇಜ್ ವಾಯುಗಳನ್ನು ಸೇರಿಸಿ ಬೇರೆ ಬೇರೆ ಪ್ರಪೋರ್ಷನಲ್ಲಿ ಸೇರಿಸಿ ಈ ಜಗತ್ತಿನ ನಿರ್ಮಿತಿಯನ್ನು ಬ್ರಹ್ಮದೇವರು ಮಾಡಿದ್ದಾರೆ. ಅದು ಹೇಗೆ ಅಂತ ತಿಳ್ಕೊಂಡು ಅಂತಂದರೆ ತೃತೀಯ ಸ್ಕಂದದಲ್ಲಿ ಮಾತನ್ನು ಕೇಳಿದ್ದೀರಿ. ಆಗ ಪೃಥ್ವಿ ಅಪ್ ತೇಜ್ ಪ್ರತಿಯೊಂದರಲ್ಲಿ ನಾಲ್ಕು ಅಂಶದ ಗುಣಗಳಿವೆ, ಆದರೆ ಅದು ತನ್ನ ನಂತರ ತನ್ನ ಹಿಂದಿನದಲ್ಲಿ ಕಡಿಮೆ ಅಂಶದಲ್ಲಿ ತಾನು ಅದರಲ್ಲಿ ಸೇರಿಕೊಂಡಿರ್ತದೆ. ಈಗ ಪೃಥ್ವಿಯಲ್ಲಿ ಪೃಥ್ವಿ ನಾಲ್ಕು ರೂಪದಿಂದ ಇದೆ, ಪೃಥ್ವಿ ನೀರಿನಲ್ಲಿ ಮೂರು ರೂಪದಿಂದ ಇದೆ, ಪೃಥ್ವಿ ತೇಜದಲ್ಲಿ ಎರಡು ರೂಪದಿಂದ ಇದೆ, ಹೀಗಾಗಿ ಒಂಬತ್ತು ರೂಪದಿಂದ ಪೃಥ್ವಿ ಇದೆ. ಆದರೆ ಅಪ್ ನೀರು ನಾಲ್ಕು ರೂಪದಿಂದ ತನ್ನಲ್ಲಿ, ಹಿಂದಿನ ಪೃಥ್ವಿಯಲ್ಲಿ ಮೂರು ರೂಪದಿಂದ, ಮುಂದಿನ ತೇಜದಲ್ಲಿ ಮೂರು ರೂಪದಿಂದ, ಈಗ ಹತ್ತು ರೂಪದಿಂದ ಪೃಥ್ವಿ ಇದೆ. ಆಪ್ ಮಾತ್ರ ತನ್ನಲ್ಲಿ ನಾಲ್ಕು ರೂಪದಿಂದ, ಆನಂತರ ತೇಜದಲ್ಲಿ ನೀರಿನಲ್ಲಿ ಮತ್ತು ಪೃಥ್ವಿಯಲ್ಲಿ ಎರಡು ರೂಪದಿಂದ, ಪೃಥ್ವಿಯಲ್ಲಿ ಒಂದು ರೂಪದಿಂದ, ಈ ರೀತಿಯಾಗಿ ಎಂಟು ರೂಪದಿಂದ ಅದು ಇದೆ. ಹತ್ತು ರೂಪದಿಂದ ಇರತಕ್ಕಂಥ ನೀರಿಗೆ ಭಾಳ ಮಹತ್ವ ಇದೆ. ಅದಕ್ಕೋಸ್ಕರ ಜಗತ್ತಿನಲ್ಲಿ ನೀರಿಗೆ ಪೃಥ್ವಿ ತೇಜದ ನಂತರ ಅದಕ್ಕಿಂತಲೂ ಮೊದಲು ನೀರಿಗೆ ಬಹಳ ವಿಶೇಷವಾದಂಥ ಮರ್ಯಾದೆ ಅದನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇನ್ನು ಹೆಣ್ಣು ಮಕ್ಕಳಲ್ಲಿ ರಜಸ್ವಲ ರೂಪದಿಂದ ತಾನು ಬ್ರಹ್ಮತ್ಯನ್ನು ಅಭಿವ್ಯಕ್ತಪಡಿಸ್ತಾ ಅವರಿಗೊಂದು ಅದ್ಭುತವಾದಂಥ ಸಾಮರ್ಥ್ಯ ಕೊಟ್ಟಿದ್ದನ್ನು ನೀವು ವಿಸ್ತಾರವಾಗಿ ಕೇಳಿದ್ದೀರಿ. ಶಾಸ್ತ್ರೀಯವಾಗಿಯೂ ಶಾಸ್ತ್ರಗ್ರಂಥದಲ್ಲಿಯೂ ಮತ್ತು ವೈಜ್ಞಾನಿಕವಾಗಿಯೂ ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಶಾಸ್ತ್ರ ಪುನಃ ಪುನಃ ಹೇಳ್ತದೆ ಈ ಒಂದು ಧರ್ಮವನ್ನು ಪರಿಪಾಲನೆ ಮಾಡಿ. ಶಾಸ್ತ್ರ ಏನು ಹೇಳ್ತದೆ ನಿಮಗೆ, ವಿಶ್ರಾಂತಿ ತೆಗೆದುಕೊಳ್ಳ್ರಿ ಅಂತ ಹೇಳ್ತದೆ. ವಿಶ್ರಾಂತಿ ಬೇಡ ಅಂತ ತಿಳ್ಕೊಂಡಂತೆ ಮಷ್ಟು ಹುಚ್ಚರು ಮತ್ತೆ ಯಾರಿದ್ದಾರೆ? ವಿಶ್ರಾಂತಿ ತೆಗೆದುಕೊಳ್ಳಿ, ಎಲ್ಲಿಯೂ ಯಾವುದೇ ರೀತಿಯಾಗಿ ಅಡುಗೆ ಪಿಡಿಗೆ ಏನು ಮಾಡಲಿಕ್ಕೆ ಹೋಗಬೇಡ್ರಿ, ಒಂದು ಕಡೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿ ಅಂತ ತಿಳ್ಕೊಂಡಂತೇಳಿ ಅಷ್ಟು ಮಾಡಿದರೆ ಅವರಲ್ಲಿ ಪರಮಾತ್ಮ ಅದ್ಭುತವಾಗಿರ್ತಕ್ಕಂಥ ಸತ್ವಗುಣವನ್ನು ತಂದುಕೊಡ್ತಾನಂತೆ. ನಿನ್ನಿನ ದಿವಸದಲ್ಲಿ ವಿಷ್ಣು ಧರ್ಮ ಪುರಾಣ ವಿಷ್ಣು ಧರ್ಮೋತ್ತರ ಪುರಾಣದ ಉದಾಹರಣೆಯಲ್ಲಿ ನಾನು ಹೇಳಿದೆ, ಆನಂತರ ಮನುಸ್ಮೃತಿ ಉದಾಹರಣೆಯಲ್ಲೂ ಕೂಡ ಹೇಳಿದೆ. ಈ ರೀತಿಯಾಗಿ ರಜಸ್ವಲ ದೋಷ ಹೋದ ಮೇಲೆ ಮುಂದೆ ಒಂದು ತಿಂಗಳವರೆಗೂ ಹೆಣ್ಣು ಮಕ್ಕಳಲ್ಲಿ ಒಳ್ಳೆ ರೂಪ, ಉತ್ತಮವಾದ ಕಾಂತಿ, ಆರೋಗ್ಯ, ಪೋಷಕ ಇತ್ಯಾದಿ ಒಳ್ಳೆ ಗುಣಗಳು ಬರ್ತವೆ ಅಂತ ತಿಳ್ಕೊಂಡಂತೇಳಿ. ಏನೇ ಇರಲಿ ಆಚಾರ್ಯರೇ, ನಿನ್ನೆ ವಿಮಂಡೆ ಇತ್ತು, ನೀವು ಹೆಣ್ಮಕ್ಕಳ ವಿಶಿಷ್ಟತೆಯನ್ನು ಹೇಳೋ ಬದಲಾಗಿ ಹೆಣ್ಮಕ್ಕಳಿಗೆ ಮೂರು ದಿವಸ ಶ್ರಮ ಪಡ್ರಿ ಅಂತ ತಗೊಂಡಂತ ಹೇಳಿದ್ರಲ್ಲ, ಹೇಳಿಲ್ಲ. ಹೆಣ್ಣು ಮಕ್ಕಳು ಧರ್ಮದಿಂದ ಇದ್ದರೆ ಭಗವಂತ ಅವರಿಗೆ ಮೂರು ರೂಪದಿಂದ ಅವರಿಗೆ ವಿಶೇಷವಾದ ಸಹಾಯ ಮಾಡ್ತಾನಂತೆ. ಯಾವ ಹೆಣ್ಣು ಮಕ್ಕಳು ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ, ಕುಮಾರಿಕಾವಸ್ಥೆಯಲ್ಲಿ ತುಳಸಿಗೆ ನೀರು ಹಾಕೋದು, ಆನಂತರ ಸೂರ್ಯನ ಅರ್ಘ್ಯ ಕೊಡೋದು, ಆನಂತರ ಗೋಸೇವೆ ಮಾಡುವುದು, ದೇವಾಲಯಕ್ಕೆ ಹೋಗಿ ಮಾಡುವುದು, ಗುರು ಹಿರಿಯರ ಸೇವೆ ಮಾಡುವುದು, ಆನಂತರ ತಾರುಣ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ರಜಸ್ವಲಾ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಯೋಗ್ಯ ಸಮಯದಲ್ಲಿ ಮದುವೆಯಾಗಿ ಉತ್ತಮ ಸಂತಾನಾದಗಳನ್ನು ಪಡೀತಾ ಇದ್ದರೆ ಆ ಹೆಣ್ಣು ಮಕ್ಕಳಲ್ಲಿ ಶ್ರೀ ಭೂದುರ್ಗ ಮೂರು ರೂಪದಿಂದ ಅಲ್ಲಿದ್ದು ಅವ್ರಿಗೆ ವಿಶೇಷ ಅನುಕೂಲತೆಯನ್ನು ಮಾಡಿಕೊಡ್ತದಂತೆ. ಭಗವಂತ ಹೇಳ್ತಾನೆ, ಯಾರು ಧರ್ಮದಿಂದ ಇರ್ತಾರೆ, ಹೆಣ್ಮಕ್ಕಳೆಲ್ಲ ಲಕ್ಷ ಕೊಡಬೇಕು, ಧರ್ಮದಿಂದ ಇದ್ದವರಿಗೆ ಮೇಲೆ ಭಗವಂತನ ಕೃಪೆ ಎಷ್ಟಿದೆ. ವಿಮೆನ್ಸ್ ಡೇ ನಿನ್ನೆ ಆಗಲಿ, ಅದು ವ್ಯಾವಹಾರಿಕವಾಗಿ ನಮ್ಮಲ್ಲಿ ವಿಮೆನ್ಸ್ ಡೇ ಡೈಲಿ, ಯಾಕೆಂದರೆ ಮನುಸ್ಮೃತಿ ಹೇಳ್ತಾನೆ ಯತ್ರ ನಾರ್ಯಸ್ತು ಪೂಜ್ಯಂತೆ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆಯ ಸ್ಥಾನ ಇದೆ, ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ಯಾರು ನೋಡ್ಕೊಳ್ತಾರೆ, ರಮಂತೆ ತತ್ರ ದೇವತಃ, ಅಲ್ಲಿ ದೇವತೆಗಳಿದ್ದು ಎಲ್ಲ ಸುಖ ಸುವಿಧೆಯನ್ನು ಕೊಡ್ತಾರೆ.
ಎಲ್ಲಿ ಹೆಣ್ಮಕ್ಕಳು ಎಕ್ಸ್ಪ್ಲಾಯ್ಟ್ ಆಗಿ ದಿನಾಲು ಕಣ್ಣೀರು ಪಡ್ಕೋತಾ ಹಣೆಯನ್ನು ಕಟ್ಟಿಕೊಂಡು ಯಾಕರ ನಾವು ಇದ್ದೇವೆ ಅಂತಂತಾರೆ, ಅಲ್ಲಿ ಎಲ್ಲ ಅಸುರರು ಪ್ರವೇಶ ಮಾಡಿ ಆ ಮನೆ ಹಾಳಾಗ್ತಾರೆ. ಶಾಸ್ತ್ರ ಹೇಳ್ತದೆ ಹೆಣ್ಣು ಮಕ್ಕಳೇ, ನೀವು ನಕ್ಕರೆ ಮನೆ ಸ್ವರ್ಗ, ನೀವು ಅತ್ತರೆ ನಿಮ್ಮ ಮನೆ ನರಕ. ನಿಮ್ಮ ಮನೆಯನ್ನು ಸ್ವರ್ಗ ಮಾಡಬೇಕೇ ನರಕ ಮಾಡಬೇಕೇ ನಿಮ್ಮನ್ನು ಅವಲಂಬಿಸಿದೆ. ಇನ್ನು ಅಳಿಸೋರು ಇದ್ದಾರಲ್ಲ ಅಂತಂದರೆ ಅಳಿಸೋರು ಇಟ್ಕೊಳ್ಳಿ, ಅಳ್ಳಿಕ್ಕೆ ಹೋಗಬೇಡಿ, ಮುಗಿದೆ. ನೀವು ಅಳದೇ ಇದ್ದರೆ ಅವರು ಅಳ್ತಾರೆ, ಆಮೇಲೆ ಏನು ಚಿಂತೆ ಮಾಡಬೇಡಿ. ಆದ್ದರಿಂದಾಗಿ ಇದನ್ನು ಶಾಸ್ತ್ರ ಹೇಳ್ತದೆ. ನಮ್ಮಲ್ಲಿ ವಿಮೆನ್ಸ್ ಡೇ ಪ್ರತಿ ದಿವಸ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕೀರ್ತಿ ಶ್ರೀ ವಾಕ್ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮ. ಯಾವ ಹೆಣ್ಮಕ್ಕಳು ಧರ್ಮದಿಂದ ಇರ್ತಾರೆ, ಧರ್ಮದ ನಿಯಮಗಳನ್ನು ಉಲ್ಲಂಘನೆ ಮಾಡುವುದಿಲ್ಲ, ಅವರಲ್ಲಿ ಕೀರ್ತಿ ರೂಪದಿಂದ ನಾನಿರ್ತೇನೆ. ಜಗತ್ತೆಲ್ಲ ಎಂಥ ಆದರ್ಶ ಹೆಣ್ಮಗಳು, ಎಂಥ ಲಕ್ಷ್ಮೀ ಸನ್ನಿಧಾನ ಇದೆ ಅಂತ ವರ್ಣನೆ ಮಾಡ್ತಾರೆ. ಶ್ರೀಹಿ, ಅವಳಿಗೆ ಉತ್ತಮವಾದ ಕಾಂತಿಯನ್ನು ನಾನು ಕೊಡ್ತೇನೆ. ವಾಕ್, ಒಳ್ಳೆ ಮಧುರವಾದ ಧ್ವನಿಯನ್ನು ಕೊಡ್ತೇನೆ, ಸಂಗೀತದ ಧ್ವನಿ ಕೊಡ್ತೇನೆ ಮಧುರವಾಗಿ. ಇನ್ನೊಬ್ಬರು ಅವಳ ಮಾತು ಕೇಳಿದರೆ ಜನರಿಗೆ ಕಷ್ಟ ದೂರ ಆಗಿರಬೇಕು, ಆ ರೀತಿಯಾಗಿರ್ತಕ್ಕಂಥ ವಾಣಿಯನ್ನು ಕೊಡ್ತೇನೆ. ಕೇವಲ ಗಂಡಸರು ಪುಸ್ತಕ ಇಟ್ಟುಕೊಂಡು ಗೋ ಕೊಡೋದು ಅಬ್ಬ ಮಾಡಿದರೆ ಹೆಣ್ಮಕ್ಕಳಿಗೆ ಒಂದು ಸಲ ಕೇಳಿದರೆ ಸಾಕು, ಅವ್ರಿಗೆ ಬಂದುಬಿಡ್ತಾರೆ. ನಾವು ಗುರುಕುಲದಲ್ಲಿದ್ದಾಗ ನಮ್ಮ ಆಚಾರ ಒಂದು ನಿಯಮ ಮಾಡಿದ್ದು, ನೀವೇನು ಕಲಿತೀರಿ, ನಮ್ಮ ಗುರುಪತ್ನಿ ಅಡುಗೆ ಮಾಡುವಾಗ ಅಲ್ಲಿ ಹೋಗಿ ಅದನ್ನು ಹೇಳಬೇಕು. ನಾವು ಅವ್ರ ಮುಂದೆ ಹೇಳಿ ಹೇಳಿ ಪ್ರವಚನ ಮಾಡೋದು ಕಲಿತದ್ದು, ಮಣಿಮಂಜರಿ, ಸುಮಧ್ವಿಜಯ, ಮಹಾಭಾರತ, ಆತ್ಮನಿರ್ಣಯ, ಅವ್ರ ಮುಂದೆ ಹೇಳಿ ಹೇಳಿ ನನಗೆ ಪ್ರಾಕ್ಟೀಸ್ ಆಗಿ ಪ್ರವಚನ ಮಾಡ್ತಾಯಿದ್ದೆ. ಆದರೆ ಅವ್ರಿಗೆ ಕೇಳಿ ಕೇಳಿ ಎಷ್ಟು ಸ್ಮರಣೆ ಶಕ್ತಿ ಇತ್ತು ಅಂತ ತಿಳ್ಕೊಂಡಂತಂದರೆ, ನಾವು ಅಭ್ಯಾಸ ಮಾಡುವಾಗ ನಾವು ಏನಾದ್ರು ಹೇಳುವಂತ ತಪ್ಪಾಯ್ತಾರೆ, ಅಲ್ಲಿ ತಪ್ಪಿ ನೋಡು ಹಿಂಗಲ್ಲ ಹಿಂಗೆ ಅರ್ಥದ ಅಂತಕೊಂಡಂತೇಳಿ ನಮಗೆ ಅದನ್ನು ತಿಳಿಸ್ಕೊಡ್ತಿದ್ರು. ಯಾಕೆಂತಂದರೆ ಅಂಥ ಧರ್ಮದಿಂದ ಇರತಕ್ಕಂಥ ಆ ಗುರುಪತ್ನಿಯವರ ಸ್ಮೃತಿ ಇಷ್ಟು ಚೆನ್ನಾಗಿತ್ತು. ಯಾವ್ಯಾವುದು ಅನೇಕ ಯಾವುದನ್ನು ಹೆಣ್ಮಕ್ಕಳು ಓದಬಾರದು ಅದು ಬಗ್ಗೆ ಕೂಡ ನಾವೇನಾದ್ರು ವೇದಮಂತ ಹೇಳೋ ಮುಂದೆ ಏ ಯಾಕೋ ತಪ್ಪದ ನೋಡು ಸರಿ ಮಾಡು ಅಂತ ಹೇಳ್ತಕ್ಕಂಥ ಒಂದು ಅವರಲ್ಲಿ ಅದ್ಭುತತೆ ಇತ್ತು. ಆದ್ದರಿಂದ ಕೀರ್ತಿ ಶ್ರೀ ವಾಕ್ ಸ್ಮೃತಿ ಮೇಧ ಅತ್ಯಂತ ತೀಕ್ಷ್ಣವಾದಂಥ ಅದ್ಭುತವಾಗಿರ್ತಕ್ಕಂಥ ನವನವೋನ್ಮೇಷ ಚಾಲನೆಯಾದ ಬುದ್ಧಿ ನಮ್ಮ ಕಾಕೋರಲ್ಲಿತ್ತು. ನಾವು ನೋಡಿದ್ದೇವೆ, ಅನುಭವಿಸಿದ್ದೇವೆ. ಧೈರ್ಯ, ಕ್ಷಮ, ಎಷ್ಟು ಕಠೋರವಾದ ಪರಿಸ್ಥಿತಿಗಳಿತ್ತು ಆಗಿನ ಕಾಲದಲ್ಲಿ. ಧೈರ್ಯದಿಂದ ಒಬ್ಬ ಮಕ್ಕಳನ್ನು ಪರಿಪಾಲನೆ ಮಾಡಬೇಕಾದ್ರೆ ಇಂದು ಅನೇಕ ಜನರು ಕಷ್ಟಪಡ್ತಾರೆ. ನಮ್ಮಂಥ 8-10 ಮಕ್ಕಳನ್ನು ಅವರು ತಲೆ ನೋಡಿ ಆರಾಮಾಗಿ ನಮಗೇನು ಕಷ್ಟ ಆಗದಂತೆ ನೋಡ್ಕೊಳ್ತಾ ಇದ್ರು. ಇದೇ ಧೈರ್ಯ, ಇದೇ ಧರ್ಮದಿಂದ ಇದ್ದಂಥವ್ರಲ್ಲಿ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದೆಲ್ಲೂ ಅವರಲ್ಲಿ ನಾವು ಕಾಣ್ತಾ ಇದ್ದೆವು. ಕೀರ್ತಿ, ಕಾಂತಿ, ಉತ್ತಮವಾಗಿರ್ತಕ್ಕಂಥ ಮಧುರವಾದ ಧ್ವನಿ, ಆ ನಂತರ ಒಳ್ಳೆ ಸ್ಮರಣ ಶಕ್ತಿ, ಅದ್ಭುತವಾಗಿರತಕ್ಕಂಥ ವಿಚಾರ ಶಕ್ತಿ, ಧೈರ್ಯ ಮತ್ತು ಏನು ತಪ್ಪು ಮಾಡಿದರೂ ಕ್ಷಮ. ಮಕ್ಕಳು ತಪ್ಪು ಮಾಡಿದರೆ ಬೈತಿದ್ರು, ನಾವು ತಪ್ಪು ಮಾಡಿದರೆ ಬೈತಲ್ಲಿ ಇನ್ನೂ ಮಾಡಬೇಡ ಇನ್ನೊಂದು ಸರಿಯಲ್ಲ ಅಂತಕೊಂಡಂತೇಳಿ ಎಂದೂ ನಮಗೆ ನಮ್ಮ ತಂದೆ ತಾಯಿ ನೆನಪು ಮಾಡ್ಕೊಡ್ಲಿಕ್ಕೆ ಬಿಟ್ಟಿಲ್ಲ. ಧರ್ಮದಿಂದ ಇರತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಈ ರೀತಿಯಾಗಿರ್ತಾರೆ. ಇಂಥ ಹೆಣ್ಣು ಮಕ್ಕಳನ್ನು ನಮ್ಮ ಬೇಕು ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಆನಂತರ ಹೆಣ್ಣು ಮಗಳಲ್ಲಿ ಭೂದೇವಿ ಇದ್ದಾಗ ಅವಳ ಕಡೆಯಿಂದ ಏನು ಮಾಡಿಸ್ತಾಳೆ ಆ ಕಾಲದಲ್ಲಿ ನೋಡಿಕೊಳ್ಳಿ. ಸದಾ ಪ್ರಹೃಷ್ಟಯ ಭಾವ್ಯಂ. ಹೆಣ್ಮಕ್ಕಳು ಮನೆ ಅಂತಂದರೆ ದೇವ್ರ ಮನೆ ಅಂತ ತಿಳ್ಕೊಳ್ಬೇಕು. ಪತಿಯಲ್ಲಿದ್ದಾಗಲಲ್ಲಿ ದೇವರ ಸನ್ನಿಧಾನವನ್ನು ಅನುಸಂಧಾನ ಮಾಡಬೇಕು. ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಅಲ್ಲಿ ಒಂದು ಕಾಗದ ಬಿದ್ದಿರುತ್ತೆ, ಇಲ್ಲೊಂದು ಕಸ ಬಿದ್ದಿರುತ್ತದೆ, ಇಲ್ಲಿ ಅರ್ಧ ನೀರು ಬಿದ್ದಿರ್ತದೆ ಹಾಗೆ ಬಿದ್ದಿರ್ತದೆ, ಆ ನಂತರ ತಿಂದದ್ರ ಪ್ಲೇಟ್ ಹಾಗೆ ಬಿದ್ದಿರ್ತದೆ. ಕೆಲಸದಕ್ಕೆ ಬರ್ತಾಳಲ್ಲ ಆಮೇಲೆ ನೋಡ್ಕೋತಾಳೆ. ಇವತ್ತಿನ ದೃಶ್ಯ ಇದು ಇಲ್ಲ. ಮನೆಯಲ್ಲಿ ಏನು ಆ ಪದಾರ್ಥಗಳು ಆ ಸ್ಥಳದಲ್ಲೇ ಇರಬೇಕು. ಸದಾ ಯಾವಾಗಲೂ ಸಂತೋಷದಿಂದ ಮೊದಲೇದು ಸಂತೋಷದಿಂದ ನಗ್ತಾ ನಗ್ತಾ ಇರಬೇಕು. ಎರಡನೇದು ಮನೆಯ ಕೆಲಸದಲ್ಲಿ ದಕ್ಷತೆ. ಮನೆ ಕೆಲಸದಲ್ಲಿ ಸಂದರ್ಭ ಏನು ಬಂದರೂ
ನಾನು ಮಾಡಿ ತೋರಿಸ್ತೇನೆ. ನಮ್ಮ ಗುರುಪತ್ನಿ ಅಲ್ಲಿ ಆಗಿನ ಕಾಲಕ್ಕೆ ಕಾಶಿ ಬದರಿಗೆ ಹೋಗಬೇಕಾಗಿದ್ದರೆ ಬೇರೆ ರೂಟ್ ಇರಲಿಲ್ಲ. ಎಲ್ಲರೂ ಬಾಂಬೆಗೆ ಬರಬೇಕು, ದಾದರಿಂದ ಇಳಿಬೇಕು, ವೆಸ್ಟರ್ನ್ ರೈಲ್ವೆಯಿಂದ ಅಥವಾ ಈ ದಿಲ್ಲಿಗೆ ಹೋಗೋ ಟ್ರೈನಿಂದ ಹೋಗಬೇಕು. ಸಾಯಂಕಾಲ 4 ಗಂಟೆಗೆ ಒಂದು 20 ಮಂದಿ ಇಳಿತಾ ಇದ್ರು. ಆಚಾರ ಬಂದು ಹೇಳಬೇಕು, 20 ಮಂದಿ ಬಂದಾರೆ ಅಡುಗೆ ಆಗಬೇಕು, ಈಗಿನವರಾಗಿದ್ದರೆ ನೀವೇ ಮಾಡ್ಕೋರಿ ಅಂತ ಹೇಳ್ತಿತ್ತು. ಇಲ್ಲ, ಮಧ್ಯಾಹ್ನ 3 ಗಂಟೆಗೆ ಬರಲಿ, 5 ಗಂಟೆಗೆ ಬರಲಿ, ದ್ರೌಪದಿ ಹಾಗೆ ಯಾವಾಗ ಬಂದಾಗ ಸಿದ್ಧ. ರಾತ್ರಿ 12 ಗಂಟೆಗೆ ಬಂದು ಅವ್ರಿಗೆ ಏನು ಫರಾಳ ಮಾಡಿ ಹಾಕಿರ್ತಕ್ಕಂಥದ್ದನ್ನು ಅನೇಕ ಸಲ ಕಂಡಿದ್ದೆ. ಇದೆ ಸದಾ ಪ್ರರಿಷ್ಟಯ ಭಾವ್ಯಂ ಗೃಹ ಕಾರ್ಯೇಷು ದಕ್ಷಯ ಸುಸಂಸ್ಕೃತಿಯ. ಒಳ್ಳೆಯ ಸಂಸ್ಕಾರ ಇತ್ತು, ಒಳ್ಳೆಯ ಸಂಸ್ಕಾರ ನಿಯುಕ್ತರಾಗಿರಬೇಕು. ಆನಂತರ ಆಯವ್ಯಯಗಳನ್ನು ಚೆನ್ನಾಗಿ ಮನೆ ನೋಡ್ಕೊಳ್ಬೇಕು. ಗಂಡ ದಳಿ ಕಳಿಸ್ತಿರ್ತಾನೆ, ಅದರ ಸುವ್ಯವಸ್ಥತೆಯನ್ನು ನೋಡ್ಕೊಳ್ಬೇಕು. ಇನ್ನು ದುರ್ಗಾದೇವಿಯ ಸನ್ನಿಧಾನ ಅಪಾದನಂ ಅಪತ್ಯಸ್ಯ ಜಾತಸ್ಯ ಪರಿಪಾಲನಂ. ಒಳ್ಳೆ ತಪಸ್ಸು ಮಾಡಿ ಅನೇಕ ದಿನಗಳ ವ್ರತವನ್ನು ಮಾಡಿ ಉತ್ತಮ ಮಕ್ಕಳನ್ನು ಪಡೆಯಬೇಕು. ನಮ್ಮ ಗುರುಪತ್ನಿ ಉತ್ತಮ ಮಕ್ಕಳನ್ನು ಇವರು ನೋಡ್ತಾ ಇದ್ದೀರಿ, ವಿದ್ಯಾಸಿಂಹಾಚಾರ ರೂಪದಲ್ಲಿ ಉತ್ತಮ ಮಕ್ಕಳನ್ನು ಪಡೆಯಬೇಕು, ಒಳ್ಳೆಯ ರೀತಿಯಿಂದ ಪರಿಪಾಲನೆ ಮಾಡಬೇಕು. ಆನಂತರ ಯಾವಾಗಲೂ ಪ್ರತ್ಯಹಂ ಲೋಕಯಾತ್ರಾಯಾಮ್ ಪ್ರತ್ಯಕ್ಷಂ ಸ್ತ್ರೀ ನಿಬಂಧನಂ. ಸಂಪೂರ್ಣ ಮನೆ ಅವಳಿಂದ ನಡೀತಾ ಇರಬೇಕು. ಗಂಡ ನಿಶ್ಚಿಂತನಾಗಿ ತನ್ನ ಸಾಧನೆಯನ್ನು ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಶ್ರೀಭೂ ದುರ್ಗಾ ರೂಪದಿಂದ ಇದ್ದುಕೊಂಡು ಕಠಿಣತೆ ಬಂದಾಗ ದುರ್ಗೆಯಂತೆ ಕಠೋರವಾಗಿ ಎಲ್ಲವನ್ನು ಸಹನೆ ಮಾಡುತ್ತಾ ತನ್ನ ತೇಜಸ್ಸಿನಿಂದಲೇ ದುಷ್ಟರನ್ನು ದೂರೀಕರಿಸಬೇಕು. ಈಗೆಲ್ಲ ಬರ್ತಾ ಇದೆ, ಹೆಣ್ಮಕ್ಕಳು ಕರಾಟೆ ಕಲಿಬೇಕು, ಕುಂಫು ಕಲಿಬೇಕು, ಆತ್ಮರಕ್ಷಣೆ ಕಲಿಬೇಕು. ಹೌದು, ಇರಲಿ, ಆತ್ಮರಕ್ಷಣೆಗೋಸ್ಕರ ಕಲಿಯಿರಿ. ಆದರೆ ನಮ್ಮ ಶಾಸ್ತ್ರ ಹೇಳ್ತದೆ, ನೀವು ಧರ್ಮದಿಂದ ಇರಿ, ನಿಮ್ಮ ಮುಖದಲ್ಲಿಂಥ ತೇಜಸ್ಸು ಇರ್ತದಲ್ಲ. ರಾವಣ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ಬಂದ. ಅಪಹರಣ ಮಾಡಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಸೀತಾದೇವಿ ತನ್ನ ಆಕೃತಿ ಇಟ್ಟು ಹೋದ್ಲು. ಸೀತಾದೇವಿಯಲ್ಲಿ ಇರಲಿಲ್ಲ ಆಕೃತಿ, ಆದರೆ ಅವಳು ಮಾಡಿದ ಆಕೃತಿಯಲ್ಲಿ ಇಂದ್ರ ಸೇರಿಕೊಂಡು ಅದು ಚಲನವಲ್ಲ ನಡಿಬೇಕಲ್ಲ, ಇಂದ್ರ ಇದ್ದ. ರಾವಣ ಅಪಹರಣ ಮಾಡಬೇಕಂತ ಮುಂದೆ ಬರ್ತಾನೆ, ಆ ಆಕೃತಿಯಲ್ಲಿರ್ತಕ್ಕಂಥ ಆ ಮುತ್ತೈದೆತನದ ತೇಜ ನೋಡಿ ರಾವಣನಂಥ ಅದೃಷ್ಟ 6 ಹೆಜ್ಜೆ ಹಿಂಸರಿತಾನೆ. ಓಹ್, ಈ ತೇಜಸ್ಸಿನ ಎದುರಿಗೆ ನಾನು ಅಪಹರಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆ ತೇಜಸ್ಸು ಗಳಿಸಿ ಯಾವ ಗಂಡಸರು ನಿಮ್ಮ ಕಡೆಗೆ ಕಣ್ಣೆತ್ತಿ ನೋಡಲಿಕ್ಕೆ ಯಾರಿಗೂ ಧೈರ್ಯ ಆಗೋದಿಲ್ಲ. ನೋಡಿದ್ರು ಕೃಪಾದೃಷ್ಟಿಯಿಂದ ನೋಡ್ಬೋದು ಅಥವಾ ಆಧಾರದೃಷ್ಟಿಯಿಂದ ನೋಡ್ಬೋದು ಅಷ್ಟೇ. ಆ ಒಂದು ರೀತಿಯಾಗಿರ್ತಕ್ಕಂಥ ತೇಜಸ್ಸು ಧರ್ಮದಿಂದ ಬರ್ತದೆ ಅಂತ ತಿಳ್ಕೊಂಡಂತ ಶಾಸ್ತ್ರದಲ್ಲಿ ದುರ್ಗಾದೇವಿಯನ್ನು ಇದೇ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಆದ್ದರಿಂದಾಗಿ ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ಶಾಸ್ತ್ರ ಉಳಿದವ್ರ ಕಡೆಗೆ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಬೇಕು, ವಿಮೆನ್ ಫ್ರೀಡಮ್, ಫ್ರೀಡಮ್ ಫ್ರೀಡಮ್ ಮೂಮೆಂಟ್ ಅಂತ ತಿಳ್ಕೊಂಡಂತೇಳಿ. ಹೌದು, ವಿದೇಶದಲ್ಲಿ ವಿಮೆನ್ ಫ್ರೀಡಮ್ ಇಲ್ಲ, ಉಚ್ಚೃಂಖಲತೆ ಇದೆ. ವಿದೇಶದಲ್ಲಿ ನಡೆಯುವಷ್ಟು ರೇಪ್, ವಿದೇಶದಲ್ಲಿ ನಡೆಯುವಷ್ಟು ಸ್ತ್ರೀ ಹತ್ಯೆ, ವಿದೇಶದಲ್ಲಿ ನಡೆಯುವಷ್ಟು ಹೆಣ್ಮಕ್ಕಳ ಭೋಗ ಸಾಧನ, ಹೆಣ್ಮಕ್ಕಳು ಭೋಗ ಸಾಧನ. ಮದುವೆ ಮಾಡಿಕೊಂಡೆ, ಬ್ಯಾಸರಿಗೆ ಬಂತು, ಎಸೆದ್ಬಿಟ್ಟೆ, ಇನ್ನೊಂದು ಮಾಡಿಕೊಂಡೆ, ಬಸೆದ್ಬಿಟ್ಟು, ಮತ್ತು ಡ್ರೈವರ್ಸ್ ಮತ್ತೊಂದು, ಡ್ರೈವರ್ಸ್ ಮತ್ತೊಂದು. ಹೆಣ್ಮಕ್ಕಳಿಗೆ ಬೆಲೆ ಇಲ್ಲ. ನಮ್ಮಲ್ಲಿ ಕೊನೆಯವರೆಗೂ ಜೊತೆಯಲ್ಲಿ ಇರಲಿ. ಮುಂದೆ ಏನಾಯಿತು ಅಂತ ಅನ್ನೋದನ್ನು ನೋಡೋಣ. ತನ್ನ ಮಗನನ್ನು ಕೊಂದ ಸುದ್ದಿ ತಿಳಿದಿರತಕ್ಕಂಥ ತ್ವಷ್ಟ, ತ್ವಷ್ಟ ಅನ್ನೋ ದೇವತೆ ಮಗ, ಅವನಿಗೆ ಬಹಳ ಸಿಟ್ಟು ಬಂದು, ಬಹಳ ಸಿಟ್ಟಿಗೆ ಬಂದು ಇಂದ್ರನನ್ನು ಕೊಲ್ತಕ್ಕಂಥ, ಇಂದ್ರನನ್ನು ಮಗನ ಕೊಂದಲ್ಲ, ಅವನನ್ನು ಕೊಲ್ತಕ್ಕಂಥ ಒಬ್ಬ ಮಗನನ್ನು ಪಡಿತಾನೆ ಅಂತ ಹೇಳ್ಕೊಂಡಂತೆ. ತಪ್ಪು ತಮ್ಮ ಮಗನದಿತ್ತು ವಿಚಾರ ಮಾಡಲಿಲ್ಲ ಅವನು. ಮೋಹದಿಂದ ಜಗತ್ತಿಗೆ ಪಾಲಕನಾದ ಇಂದ್ರನನ್ನು ಕೊಲ್ತೇನೆ ಅಂತ ತಿಳ್ಕೊಂಡಂತೇಳಿ ಹತಪುತ್ರಸ್ತಸ್ತಷ್ಟ ಜುಹಾವ ಇಂದ್ರಾಯ ಶತ್ರವೇ.
ಮಾಡಿ ಅವನು ಅವತಿ ಹಾಕಿ ಏನು ಮುಖ್ಯ ಅವತಿ ಹಾಕುವಾಗ ಅವನೇನು ಹೇಳಬೇಕಾಗಿತ್ತು, ಇಂದ್ರಶತ್ರೋ ಓ ವಿವರ್ಧಸ್ವ, ಇಂದ್ರಶತ್ರು ಇಂದ್ರಶ್ಯ ಶತ್ರು ಇಂದ್ರಶ್ಯ ಮಾರಕ ವಿವರ್ಧಸ್ವ, ಹುಟ್ಟಿ ಬಾ ಬೆಳೆ ಹುಟ್ಟು ಬಂದು ಬೆಳೆ ಅಂತ ಹೇಳಬೇಕಾಗಿತ್ತು. ಆದರೆ ಆ ಒಂದು ಗಡಿಬಿಡಿಯಲ್ಲಿ ವೇದ ಮಂತ್ರವನ್ನು ಉಲ್ಟ ಮಾಡಿದ. ಏನು ಹೇಳ್ದ, ಇಂದ್ರ ಶತ್ರು ವಿವರ್ಧಸ್ವ ಅಂತಂದ. ಉದಾತ್ತವನ್ನು ಶತ್ರೋದ ಮೇಲೆ ಕೊಡಬೇಕಾಗಿತ್ತು, ತ್ರೋದ ಮೇಲೆ ಕೊಡಬೇಕಾಗಿತ್ತು, ಅದನ್ನು ದ್ರೋದ ಮೇಲೆ ಕೊಟ್ಟ. ಅಂದ್ರೆ ಏನಾಯ್ತು, ಶತ್ರು ಇಂದ್ರ ನನ್ನ ಮಗನನ್ನು ಕೊಂಡು ಶತ್ರುನಾದ ಇಂದ್ರ ವಿವರ್ಧಸ್ವ ಬಲಿಷ್ಠನಾಗು, ನಿನ್ನಿಂದ ಸಾಯತಕ್ಕಂಥ ಮಗ ಹುಟ್ಟಲಿ. ಯಾಕೆ ವೇದ ಮಂತ್ರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಲಾಭ ಆಗುವ ಬದಲಾಗಿ ಹಾನಿ ಆಗ್ತಾರೆ. ಅದಕ್ಕೆ ವೇದ ಮಂತ್ರ ನೀವು ನಮಗೆ ವಾಟ್ಸಪ್ನಲ್ಲಿ ಕಳಿಸಿಕೊಡ್ರಿ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಅನ್ಬೇಡ್ರಿ, ಪುಸ್ತಕದಲ್ಲಿದೆ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಅನ್ಬೇಡಿ. ಹೇಗೂ ವೇದ ಮಂತ್ರಗಳನ್ನು ನಾವೆಲ್ಲ ಕೆಲವು ಸಲ ಹಾಕಿರ್ತೇವೆ ವಾಟ್ಸಪ್ನಲ್ಲಿ, ಅದನ್ನು ಪ್ರಾಕ್ಟೀಸ್ ಮಾಡ್ತೇನೆ. ಗುರುಗಳ ಹತ್ರ ಕೂತ್ಕೊಳ್ಳಿರಿ, ಸ್ವಲ್ಪ ಸ್ವರ ಹೆಚ್ಚು ಕಡಿಮೆ ಆದರೂ ಅರ್ಥ ಬೇರೆ ಆಗ್ತಾರೆ, ಆವಾಗ ನಮಗೆ ಲಾಭದ ಬದಲಾಗಿ ಹಾನಿ ಆಗ್ತದೆ. ಪಾಣಿನೀಯ ಶಿಕ್ಷಾ ಒಂದು ಮಾತನ್ನು ಹೇಳ್ತಾರೆ, ಮಂತ್ರ ಹೋಮೋ ಸ್ವರತೋ ವರ್ಣತೋ ವಾ ಮಿಥ್ಯಾ ಪ್ರಯುಕ್ತ ನ ತಮರ್ಥವ. ಯಜ್ಞ ಮಾಡುವ ಹೋಮದಲ್ಲಿರುವ ಮಂತ್ರಗಳಿರಲಿ, ಪಾರಾಯಣ ಮಾಡ್ತಕ್ಕಂಥ ಮಂತ್ರಗಳಿರಲಿ, ಸ್ವರದಲ್ಲಿ ವರ್ಣದಲ್ಲಿ ಉದಾತ್ತದಲ್ಲಿ ಅನುದಾತ್ತದಲ್ಲಿ ತಪ್ಪು ಆದರೆ ಫಲ ಸರ್ವತಾ ಕೊಡುವುದಿಲ್ಲ. ಫಲ ಬರಲಿಲ್ಲ ಅಷ್ಟೇ ಅಲ್ಲ, ನವ ಸವಾಗ್ ವಜ್ರ, ಅದು ತಪ್ಪಾಗಿರ್ತಕ್ಕಂಥ ಮಾತು, ವಜ್ರದ ಸದೃಶವಾಗಿ ಇಂದ್ರನ ವಜ್ರಾಯುಧವಾಗಿ ಯಜಮಾನ ಮೆನಸ್ತೆ, ಯಜಮಾನನನ್ನು ಬಿಡಿಸ್ತದೆ, ಯಜಮಾನನಿಗೆ ಹಾನಿ ಮಾಡ್ತದೆ. ತಪ್ಪು ಹೇಳಿದ ಮಂತ್ರ ನಮ್ಮ ಜೀವನ ಹಾಳು ಮಾಡ್ತಾರೆ, ಸರಿಯಾದ ಹೇಳಿದ ಮಂತ್ರ ನಮ್ಮ ಜೀವನವನ್ನು ಉದ್ಧಾರ ಮಾಡ್ತಾರೆ. ಯಥೇಂದ್ರ ಶತ್ರು ಸ್ವರತ ಅಪರಾಧ. ಅದಕ್ಕೆ ನೀವೇನು ಸ್ತೋತ್ರ ಮಂತ್ರ ಕಲಿತೀರಿ, ತಿಳಿದವರ ಹತ್ರ ಒಂದು ಅಕ್ಷರತೆ ಹೇಳಿ ಅವರು ಓಕೆ ಅಂದಮೇಲೆ ಹೇಳಿ. ಈಗೊಂದು ಫ್ಯಾಷನ್, ಯಾವುದಾದ್ರೂ ಟಿ ವಿಯಲ್ಲಿ ಸೀರಿಯಲ್ನೇ ಬರ್ತದೆ, ಈ ಮಂತ್ರ ಹೇಳಿದರೆ ನಿಮ್ಮ ಈ ಸದ್ಯಕ್ಕೆ ಗುರುಗಳ ಸಂತುಷ್ಟನಾಗ್ತಾನೆ ಅಂತ ಹೇಳ್ಕೊಂಡು ಅಂತೇಳಿ ಅದನ್ನು ಬರ್ಕೊಂಡು ಡೌನ್ಲೋಡ್ ಮಾಡಿ ಅದನ್ನೇ ಅಂತಾರೆ. ಮಂತ್ರ ಹೇಳೋದು ಅಂತಂದರೆ ಮಂತ್ರ ಹೇಳಿಸಿ ಮಂತ್ರ ಗುರುಗಳಿಂದ ತೆಗೆದುಕೊಳ್ಬೇಕು. ಮಂತ್ರ ಗುರುಗಳು ಒಂದು ಸಲ ಹೇಳಿ ನಿಮಗೆ ಅದನ್ನು ಅನ್ನಿಸದೇ ಇದ್ದರೆ ಮಂತ್ರ ಕೊಟ್ಟಾಗೆ ಆಗೋದಿಲ್ಲ, ಆಗ ಮಾತ್ರ ಮಂತ್ರ ಸದಸ್ಯ ಆಗ್ತದೆ. ಇನ್ನು ಮಂತ್ರ ನಿಮ್ಮ ಮಂತ್ರ ಕೊಡ್ತಕ್ಕಂಥ ಗುರುಗಳು ಯಾವ ಮಂತ್ರ ನಿಮಗೆ ಕೊಡ್ತಾರೆ ಅದನ್ನು ಅವರು ಆ ಮಂತ್ರದಲ್ಲಿರುವಷ್ಟು ಅಕ್ಷರ ಸಹಿತವಾಗಿ ಅಷ್ಟು ಸಾವಿರ ಸಲ ಅದನ್ನು ಹೇಳಬೇಕು. ಇಲ್ಲ ಯಾವಾಗಲೂ ವಿಷ್ಣು ಸಹಸ್ರನಾಮ ಹೇಳ್ಕೋತಿರ್ಬೇಕು, ಇಲ್ಲ ಭಾಗವತಾದಿ ಪ್ರವಚನ ಮಾಡ್ತಿರ್ಬೇಕು, ಅಂದರೆ ಅವರಿಗೆ ಮಂತ್ರ ಕೊಡಲಿಕ್ಕೆ ಅಧಿಕಾರ ಬರ್ತದೆ. ಮಂತ್ರ ಕೊಡೋದು ಅಂದರೆ ಅರ್ಥ ಆ ಮಂತ್ರ ಹೇಳಿ ಏನು ಶಕ್ತಿ ಸಂಪಾದನೆ ಮಾಡಿರ್ತೇವೆ, ಆ ಶಕ್ತಿ ಸಂಪಾದನೆ ನಮ್ಮ ಕಡೆಯಿಂದ ಮಂತ್ರೋಪದೇಶ ತೆಗೆದುಕೊಳ್ಳುವವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇದಕ್ಕೆ ಶಕ್ತಿಪಾತ ಅಂತ ಹೇಳ್ಕೊಂಡಂತೇಳಿ ಕರೀತಾರೆ. ಸುಮ್ಮ ಸುಮ್ಮನೆ ಯಾರೋ ಹೇಳಿದ್ದು ಎಲ್ಲೋ ಕೇಳಿದ್ದು ಯಾರೋ ಬರೆದು ಕೊಟ್ಟದ್ದು ನಮಗೆ ಆಚಾರ ಬರೆದು ಕೊಟ್ಟಾರೆ ನೀವು ಹೇಳ್ಕೋರಿ, ಇಲ್ಲ ಆಚಾರ ಕೇಳಬೇಕು ಇದು ಮಂತ್ರ ನಾವು ಹೇಳಬೇಕೇನು ಅಂತ, ನೀವು ಮಂತ್ರ ತೊಗೊಳ್ಬೇಕು. ಈಗ ಡೈರೆಕ್ಟ್ ತೊಗೊಳಿಕ್ಕಾದ್ರೂ ಕೂಡ ಈಗ ಆನ್ಲೈನಲ್ಲಾದರೂ ಕೂಡ ತೆಗೆದುಕೊಳ್ಳಿ ಬರ್ತದೆ ಅನಿವಾರ್ಯ, ಎಲ್ಲರಿಗೂ ಆನ್ಲೈನಲ್ಲಿ ಕೊಡೋದಿಲ್ಲ. ಪರವೂರಿನಲ್ಲಿ ಇರ್ತಕ್ಕಂಥವ್ರಿಗೆ ಬೇರೆ ದಾರಿ ಇಲ್ಲ. ಅದಕ್ಕೋಸ್ಕರ ಮಂತ್ರವನ್ನು ವಿಧಿಪೂರ್ವಕವಾಗಿ ಸ್ವೀಕರಿಸಬೇಕು, ಆನಂತರ ಅನ್ಬೇಕು. ಇಂಥ ಸಂದರ್ಭದಲ್ಲಿ ಆ ಮಂತ್ರ ತಪ್ಪು ಹೇಳಿದ್ದರಿಂದಾಗಿ ಅನ್ವಾಹಾರ್ಯ ಪಚನ ಅಂತೇಳಿ ಇನ್ನೊಂದು ಹೆಸರಿರ್ತಕ್ಕಂಥ ದಕ್ಷಿಣಾಗ್ನಿ ಅಂತ ಕೊಂಡಂತಿದೆ. ಆ ದಕ್ಷಿಣಾಗ್ನಿಯಲ್ಲಿ ಭಯಂಕರವಾದಂಥ ವ್ಯಕ್ತಿ ಉತ್ಪನ್ನನಾದ. ಉತ್ಪನ್ನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪ್ರಳಯ ಕಾಲದ ಆ ಭಗವಂತನಿಗೆ ಭೀಕರೂಪ ತೊಗೊಂಡು ಬಂದಿದ್ದಾನೆ ಅಂತ ಕೊಂಡಂತೇಳಿ ಜನರು ಓಡಲಿಕ್ಕೆ ಚಾಲು ಮಾಡಿದರು. ಅಲ್ಲಿ ಹುಟ್ಟಿರ್ತಕ್ಕಂಥ ಆ ಭಯಂಕರ ವ್ಯಕ್ತಿ ದಿನಕ್ಕೆ ಎಷ್ಟು ಉದ್ದ ಬೆಳೀತಾ ಇದ್ದ ಗೊತ್ತೇನು, 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಲ್ಲ, ಒಂದು ಬಾಣ ತೆಗೆದುಕೊಂಡ್ರು ಎಸೆದರೆ ಎಷ್ಟು ದೂರ ಹೋಗಿಬಿಡ್ತದಲ್ಲ ಅಷ್ಟು ಯಾರ್ಡ್ ಬೆಳೀತಾ ಇದ್ದ ದಿನ ದಿನಕ್ಕೆ. ಕೆಲವೇ ದಿನದಲ್ಲಿ ಆಕಾಶಕ್ಕಿಂತ ಎತ್ತರ ಆಗಿಬಿಟ್ಟ. ಆ ರೀತಿಯಾಗಿರ್ತಕ್ಕಂಥ ಅವನ ವ್ಯಕ್ತಿ ಈ ರೀತಿಯಾಗಿ ಬೆಳೀತಾ ಇದ್ದಾನೆ.
ಅಷ್ಟೇ ಅಲ್ಲ, ಅವನ ಶರೀರ ಹೇಗಿತ್ತು ಅಂತಂದರೆ ಸಂಪೂರ್ಣ ಪರ್ವತಕ್ಕೆ ಬೆಂಕಿ ಹತ್ತಿ ಪೂರ್ತಿ ಸುಟ್ಟು ಕರಕಲಾಗಿದ್ರೆ ಹೇಗೆ ಕಪ್ಪು ಕಾಣಿಸ್ಬೇಕು ಹಾಗೆ ಸುಟ್ಟ ಪರ್ವತದಂತೆ ಕಪ್ಪಾಗಿದ್ದ ಇಷ್ಟು ಎತ್ತರ ವ್ಯಕ್ತಿ. ಆನಂತರ ಸಾಯಂಕಾಲದ ಕೇಸರಿ ಕೆಂಪು ಮಿಶ್ರಿತವಾಗಿರುತ್ತಂತೆ ಅವನು ಅಂಥ ಒಂದು ಕೆಂಪು ಮತ್ತು ಕೇಸರಿ ಮಿಶ್ರಿತವಾದ ಬಟ್ಟೆಯನ್ನು ಉಟ್ಕೊಂಡಿದ್ದ. ಅವನ ಕೂದಲುಗಳು ಅವನ ಮೀಸೆಗಳು ತಾಮ್ರದಂತೆ ಕೆಂಪಾಗಿದ್ದವು. ಆನಂತರ ತ್ರಿಶೂಲ ಅವನ ಕೈಯಲ್ಲಿತ್ತು. ಒಂದ್ಸಲ ಕುಣಿತಾ ಇದ್ದ, ಒಂದ್ಸಲ ಜೋರಾಗಿ ಒದರ್ತಾ ಇದ್ದ, ಒಂದ್ಸಲ ದೃಢ ದೃಢ ಓಡ್ತಾ ಇದ್ದ. ಆಕಾಶದಲ್ಲಿ ತಿರುಗ್ತಾ ಇದ್ದರೆ ನಕ್ಷತ್ರಗಳನ್ನು ನೆಕ್ತಾ ಇದ್ದಾನೆ ಅಂತಕೊಳ್ಳ ಅಷ್ಟು ಎತ್ತರ ಶರೀರ ಅನ್ನಿಸ್ತಾ ಇತ್ತು. ಅಷ್ಟೇ ಅಲ್ಲ, ಆಕಾಶವೂ ಕೂಡ ಅಳ್ಳಾಡ್ತಾ ಇದ್ದೇನೆ ಎಂಬುವಂತಿಕೊಂಡಂತೇಳಿ ಆ ಕಾಲದಲ್ಲಿ ಅವನ ಅಷ್ಟು ಎತ್ತರ ಬೆಳೆದಿದ್ದ. ಯಾವಾಗ ಆ ಅಂತ ಆಕಳಿಸ್ತಾ ಇದ್ದ ಮೇಲೆ ಮೇಲೆ ಚೂಪಾಗಿರ್ತಕ್ಕಂಥ ಅವನ ಕೋರೆ ಹಲ್ಲು, ಆ ಹೊರಗೆ ಬಂದಿರತಕ್ಕಂಥ ನಾಲಿಗೆ, ಅದು ನೋಡುವ ಧೈರ್ಯ ಯಾರಿಗೆ ಆಗ್ತಿರಲಿಲ್ಲ. ಇಂಥ ವ್ಯಕ್ತಿ ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತ ಬೆಳೀತಾ ಇದ್ದಾನೆ, ಬೆಳೀತಾ ಇದ್ದಾನೆ, ಬೆಳೀತಾ ಇದ್ದಾನೆ. ಇದಕ್ಕೋಸ್ಕರ ಯ ಇಮಾನ್ ಲೋಕಾನ್ ಆವೃಣೀತ್ ಸಹಸ ವೃತ್ರ, ಲೋಕವನ್ನೆಲ್ಲ ವ್ಯಾಪಿಸಿದ ಅಂತ ತಿಳ್ಕೊಂಡಂತೇಳಿ ಅವನಿಗೆ ವೃತ್ರ ವೃತ್ರ ವೃತ್ರಾಸುರ ಅಂತ ತಿಳ್ಕೊಂಡಂತೇಳಿ ಹೆಸರು ಬಂತು. ಎಲ್ಲ ದೇವತೆಗಳು ಸಂಘಟಿತರಾಗಿ ಈ ಸಂಕಟವನ್ನು ದೂರ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಎಲ್ಲರೂ ಅವನ ಮೇಲೆ ಆಯುಧಗಳನ್ನು ಹಾಕ್ತಾ ಇದ್ದಾರೆ. ಏನಾಗಲಿ, ಎಲ್ಲ ಆಯುಧ ನುಂಗಿ ಹಾಕ್ತಾ ಇದ್ದ. ವರುಣ ಪಾಶ ಹಾಕಿದ್ರೆ ಅವನ ಕೈಯಿಂದ ಕಸ್ಕೊಂಡು ಉನ್ನುಂಗಿಬಿಟ್ಟ. ಇಂದ್ರ ವಜ್ರಾಯುಧವನ್ನು ಎಸೆದರೆ ನುಂಗಿ ಹಾಕ್ಬಿಟ್ಟ. ಆನಂತರ ಯಮ ತನ್ನ ದಂಡವನ್ನು ಬೀಸಿದರೆ ಹಿಂಗೆ ಹಿಡ್ದ, ತಿರುಗೇಸದ. ನಿರತಿ ತನ್ನ ಖಡ್ಗವನ್ನು ಅವನ ಮೇಲೆ ಪ್ರಯೋಗ ಮಾಡಿದರೆ ತಗೊಂಡು ಮುರಿದು ಹಾಕ್ಬಿಟ್ಟ. ಆನಂತರ ವಾಯುದೇವರು ತಮ್ಮ ವೇಗವಾಗಿರ್ತಕ್ಕಂಥ ಕೋಣವಾಯು ಮುಖ್ಯವಾಯು ಅಲ್ಲ, ಗಾಳಿಯಿಂದ ಜೋರಾಗಿ ಮಾಡಿದರೆ ಆರಾಮಾಯ್ತು ಬಿಡು ಅಂತಕೊಂಡು ಅಂತ ಹೇಳಿದ. ಆನಂತರ ಕುಬೇರ ಸೋಮರು ತಮ್ಮ ಗದಾರೂಪವಾಗಿರ್ತಕ್ಕಂಥ ಆಯುಧವನ್ನು ಹಾಕಿದರೆ ಆ ಕಾಲದಲ್ಲಿ ಅದನ್ನು ಕೂಡ ಅವನಿಗೇನು ಪರಿಣಾಮ ಬೀಳಲಿಲ್ಲ. ಈಶಾನ್ಯ ದಿಕ್ಕಿನ ರುದ್ರದೇವರು ತಮ್ಮ ತ್ರಿಶೂಲ ಹಾಕಿದರೂ ಕೂಡ ಅವನಿಗೇನು ಅದರ ಪರಿಣಾಮ ಆಗಲಿಲ್ಲ. ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಆವಾಗ ಶರಣ್ಯ ಯಾರು, ಕಷ್ಟ ಬಂದಾಗ ವೆಂಕಟರಮಣನೇ ಅಲ್ಲ, ಸಂಕಟ ಬಂದಾಗ ವೆಂಕಟರಮಣ ನೋಡಿದ ಗತಿ ಇಲ್ಲ. ಅದಕ್ಕೋಸ್ಕರ ಅವರು ಭಗವಂತನ ಹತ್ರ ಬಂದು ಸ್ತೋತ್ರ ಮಾಡ್ತಾರೆ. ಭಾಗವತದಲ್ಲಿ 94 ಸ್ತೋತ್ರಗಳಿವೆ, ಒಂದರಕ್ಕಿಂತ ಒಂದು ಅದ್ಭುತ. ನಾವು ಸಪ್ತಾಹ ಇತ್ತ ಹೇಳುವಾಗ ಸ್ತೋತ್ರ ಮಾಡಿದ್ರು ಅಂತ ಹೇಳ್ತೇವೆ, ಮುಂದೆ ಹೋಗ್ತೇವೆ. ಆ ಸ್ತೋತ್ರ ಎಷ್ಟು ಅದ್ಭುತ ಇದೆ ಕೇಳಿ. ಪರಮಾತ್ಮನ್ ವಾಯು, ಆಕಾಶ, ಅಗ್ನಿ, ಜಲ, ಭೂಮಿ, ಪೃಥ್ವಿ, ತೇಜ್, ವಾಯು, ಆಕಾಶ, ಇವುಗಳ ಅಭಿಮಾನಿಯಾಗಿರ್ತಕ್ಕಂಥ ನಾವೆಲ್ಲ ದೇವತೆಗಳು, ನಮಗೂ ಕೂಡ ಅತ್ಯಂತ ಶ್ರೇಷ್ಠ ಪಾಲಕರು ಅಂತ ಅನ್ಸ್ಕೊಂಡಿರ್ತಕ್ಕಂಥ ಬ್ರಹ್ಮದೇವರು ನಮ್ಮನಿಗೂ ಹಂತಗಳಾಗಿರ್ತಕ್ಕಂಥವಳು ದುರ್ಗಾದೇವಿ. ಅಂದರೆ ಮಹಾಲಕ್ಷ್ಮಿ ವೈಶಿಷ್ಟ್ಯ ದೇವತೆಗಳು ಹೇಳ್ತಾರೆ, ನಮಗೂ ಬ್ರಹ್ಮಾದಿ ದೇವತೆಗಳನ್ನು ಕೂಡ ನುಂಗಿ ಹಾಕುವ ಸಾಮರ್ಥ್ಯ ಇರತಕ್ಕಂಥ ದುರ್ಗಾದೇವಿ. ಆ ದುರ್ಗಾದೇವಿ ನಿಮಗೆ ಸೇವಕಿಯಾಗಿದ್ದಾಳೆ, ನಿಮ್ಮ ದಾಸಿಯಾಗಿದ್ದಾಳೆ ಪರಮಾತ್ಮ. ಹರಾಮ ಯಸ್ಮೈ ಬಲಿಂ ಅಂತಕೋಸೌ, ಯಾವಳಿಗೆ ನಾವು ಯಾವಾಗಲೂ ನೈವೇದ್ಯ ಪೂಜೆ ಕೊಟ್ಟು ತಾಯಿ ಸಂತುಷ್ಟಳಾಗಿ ಅನುಗ್ರಹ ಮಾಡು ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಯಾವುದರಿಂದ ಜಗತ್ತು ಅನಿಸುತ್ತದೆ ಅಂಥವಳು ನಿನ್ನ ಅರಣ ನಿನ್ನ ಸೇವೆ ಮಾಡ್ತಾ ಇದ್ದಾಳೆ ಅಂತ ಸರ್ವೋತ್ತಮನಾಗಿದ್ದೆ ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ. ದುರ್ಗಾದೇವಿ ಇವಳನ್ನು ನುಂಗಿ ಹಾಕ್ತಾಳೇನು ಅಂತ ತಿಳ್ಕೊಂಡಂತ ಆಗಲ್ಲ.
ಅಷ್ಟು ಸಾಮರ್ಥ್ಯ ಇದೆ ಅಂತಕೊಂಡಂತ ಅರ್ಥ. ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಕಾಲಃ ಅಂತಕಃ ಪ್ರಧಾನಂ ಮೃತ್ಯು ಅವ್ಯಕ್ತಮಿತ್ಯಪಿ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀಭೂ ದುರ್ಗೇತಿ ನಾಮಭಿ. ಹೌದು, ಮಹಾಲಕ್ಷ್ಮೀ ದೇವಿಗೆ ಅಂತಕ ಅಂತ ಹೆಸರದು. ದುರ್ಗಾರೂಪದಿಂದ ಜಗತ್ತನ್ನು ನುಂಗಿ ಹಾಕ್ತಾಳೆ. ಪ್ರಧಾನ ಅಂತ ಹೆಸರಿದೆ, ಪ್ರಧಾನ ಪ್ರಕೃತಿ ಸರ್ವಶ್ರೇಷ್ಠ ಅಂತ ಹೆಸರಿದೆ. ಮೃತ್ಯು ಅಂತ ಹೆಸರಿದೆ. ಆನಂತರ ಪ್ರಕೃತಿ ಅಂತ ಹೆಸರಿದೆ, ಸೂಕ್ಷ್ಮ ಅಂತ ಹೆಸರಿದೆ, ಶ್ರೀ ಭೂ ದುರ್ಗಾ ಅಂತ ಹೆಸರಿದೆ. ಅವಳು ಶೈವ ಬ್ರಹ್ಮಾದಿ ಭಯದ ಎಂ ಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಾಹ್ಮಣಂ ತಂ ತಂ ಶ್ರೀಮೇಧಾಂ ಅಂತ ಹೇಳ್ತಕ್ಕಂಥವಳು. ಎಲ್ಲ ದೇವತೆಗಳು ಅವಳ ಸೇವಕರು. ಅಂಥ ದುರ್ಗಾದೇವಿ ಭಗವಂತನಿಗೆ ವಶವರ್ತನೆಯಾಗಿದ್ದಾಳೆ ಪರಮಾತ್ಮ. ಅಂಥ ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ. ಅಭಯಾಪಿ ಬಿಭೇತೀವ ತದ್ವಶತ್ತಾತ್ ಉದಾಹತೆ ಅಲ್ಲ. ವಾಯುದೇವರು ಕೂಡ ಬ್ರಹ್ಮದೇವರು ಭಯಭೀತರಾಗಿ ಅವಳ ಸೇವೆಯನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಅಂಥೇಳಿ ಬಂತಲ್ಲ, ಹೇಳ್ತಿರಲ್ಲ. ಯಾ ಬ್ರಹ್ಮದೇವರು ಕೂಡ ಭಯ ಇದೆ. ಬ್ರಹ್ಮದೇವರು ಸರ್ವಜ್ಞರು, ಸರ್ವ ಸಮರ್ಥರು. ಭೂಭಾರಹಣದಲ್ಲಿ ವಾಯುರೂಪದಿಂದ ಇರುವಾಗ, ಹನುಮಭೀಮ ವಾಯುರೂಪದಿಂದ ಇರುವಾಗ ಅನೇಕ ರೀತಿಯಾಗಿರ್ತಕ್ಕಂಥ ಪರಾಕ್ರಮ ತೋರಿಸಿದವರು. ಅವರಿಗೂ ಭಯ ಇದೆ. ಅವರಿಗೇನು ಭಯಾದಿಗಳು ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ ಅಂತಂದರೆ ಆಚಾರ್ಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಇದೆ. ಅಂತರ್ಗತೋ ಹರಿಸ್ತತ್ರ ಧ್ಯಾತೋ ಭಯಮುಪಾನುದನ್. ಅವರಿಗೆ ನಿಜವಾಗಿಯೂ ಭಯ ಇಲ್ಲ. ಆದರೆ ಜಗತ್ತಿನಲ್ಲಿ ಪರಮಾತ್ಮನಿಗಿಂತ ಲಕ್ಷ್ಮಿಗಿಂತ ಕಡಿಮೆಯನ್ನು ಇವರು ಕೆಳಗಿನವರನ್ನು ತೋರಿಸೋದಕ್ಕೋಸ್ಕರ ಪರಮಾತ್ಮ ಅವರ ಅಂತರ್ಗತನಾಗಿ ಅವ್ರಿಗೆ ಭಯವನ್ನು ಹುಟ್ಟಿಸ್ತಾನಂತ. ಜನಿಷ್ಯತಂ ಜನಾನ ಜನಾನಂತೂ ಸ್ವಭಾವಾನಾಂ ಪ್ರಸಿದ್ಧಯೇ. ಅಷ್ಟೇ ಇಲ್ಲ, ಇವರು ಜೀವರಲ್ಲ, ಮುಂದೆ ಶರೀರದಿಂದ ಸಹಿತರಾಗಿ ಹುಟ್ಟಿ ಬರತಕ್ಕಂಥ ಜೀವರಲ್ಲಿ ಭಯ ಎಂದು ಇದು ಸ್ಥಾಯಿ ಭಾವ ಇರ್ತದೆ ಅಂತನ್ನೋದನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಬ್ರಹ್ಮದೇವರು ಜ್ಞಾನಾದಿ ಗುಣಪೂರ್ಣರಾಗಿದ್ದರೂ ಕೂಡ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಭಯ, ಅಂಜಿಕೆ ಇತ್ಯಾದಿಗಳನ್ನು ತೋರಿಸ್ತಾರಂತೆ. ಭಯ, ಅಂಜಿಕೆ, ಅಜ್ಞಾನಗಳನ್ನು ವ್ಯಕ್ತಪಡಿಸ್ತಾರಂತೆ. ಯಾಕೆ ವ್ಯಕ್ತಪಡಿಸ್ತಾರೆ ಅಂತ ಕೊಂಡಂತಂದರೆ ಭಗವತ್ ಪ್ರೀತೆಯೇ. ಪರಮಾತ್ಮ ನೀನು ಸರ್ವೋತ್ತಮ, ನಿನಗಿಲ್ಲಿ ಯಾವುದೂ ಇಲ್ಲ, ಆ ದೋಷ ನನ್ನಲ್ಲಿದೆ ನೋಡು ಅಂತ ತೋರಿಸಿ ಪರಮಾತ್ಮನ ಎದುರಿಗೆ ನೈಚ್ಛಾನುಸಂಧಾನವನ್ನು ಮಾಡುವುದಕ್ಕೋಸ್ಕರ ಬ್ರಹ್ಮದೇವರು ಭಯಾದಿಗಳು ಇಲ್ಲದೇ ಇದ್ದರೂ ಕೂಡ ವ್ಯಕ್ತಪಡಿಸ್ತಾರಂತೆ. ನವೃತ ತಸ್ಯ ಭಾವಶ್ಚಾತ್ ಕಶ್ಚಿತ್ತೇ ಪಿ ಕ್ಷಣಾರ್ಭಗ. ಅವ್ರ ಬಗ್ಗೆ ತಪ್ಪು ಕಲ್ಪನೆ ಕೊಡಿ, ಇದು ಕೂಡ ಬಂದರೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇರ್ತದೆ ಅಷ್ಟೇ, ಅದಕ್ಕಿಂತ ಹೆಚ್ಚಿರೋದಿಲ್ಲ ಅಂತಕೊಂಡಂತೆ. ಆಚಾರ್ಯ ಹೇಳ್ತಾರೆ, ಹೌದು, ಬ್ರಹ್ಮದೇವರಿಗೆ ಅಜ್ಞಾನಂತ ಚತುರ್ವಾರಂ. ನಾಲ್ಕು ಸಲ ಬ್ರಹ್ಮದೇವರಿಗೆ ಅಜ್ಞಾನ ಬರ್ತದಂತೆ. ನಾಲ್ಕು ಸಲ ಅವ್ರಿಗೂ ಬರ್ತದಂತೆ. ಕೊಂಡ್ಮೇಲೆ ನಮ್ದೇನು ತಪ್ಪು ರೀ, ನಾವೇನು ಕಡಿಮೆ ಅನ್ಲಿಕ್ಕೆ ಹೋಗಬೇಡ್ರಿ. ಅವರಿಗೆ ತಮ್ಮ 100 ವರ್ಷದ ಆಯುಷ್ಯದಲ್ಲಿ 4 ಸಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಜ್ಞಾನ ಬರ್ತದೆ. ನಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ 1000 ಸಲ ಅಜ್ಞಾನ ಬರ್ತದೆ. ಉಲ್ಟ ಅವರಲ್ಲಿ ನಾವೆಲ್ಲಿ, ನಾವು ಒಂದು ಅಣು ಆದರೆ ಅವರು ಮೇರು ಪರ್ವತ, ಅಷ್ಟು ಯೋಗ್ಯತೆ ಇರತಕ್ಕಂಥವು. 4 ಸಲ ಅಜ್ಞಾನ, 2 ಸಲ ಭಯ, 2 ಸಲ ಶೋಕ ವ್ಯಕ್ತಪಡಿಸ್ತಾರಂತೆ. ಯಾವಾಗಪ್ಪ ಇದು? ಆಚಾರ್ಯರು ತಮ್ಮ ಬೃಹದಾರಣ್ಯಕ ಭಾಷ್ಯದಲ್ಲಿ ಇದನ್ನು ತಿಳಿಸಿ ಹೇಳ್ತಾರೆ. ಯಾವಾಗ ಪ್ರಳಯ ಆದ ನಂತರ ಬ್ರಹ್ಮದೇವರು ಭಗವಂತನ ನಾಭಿಯಿಂದ ಹುಟ್ಟಿ ಬಂದ್ರಲ್ಲ, ನಾನು ಯಾರು, ಬರೀ ಆಕಾಶ ಇದೆ, ಬರೀ ನೀರಿದೆ ಅಂಥೇಳಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವ್ರಿಗೆ ಅಜ್ಞಾನ ಬಂತಂತೆ. ಆಗೊಂದ್ಸಲ ಅಜ್ಞಾನ ಬರ್ತದೆ. ಎರಡನೇದು, ಈ ಪದ್ಮದಲ್ಲಿ ದೇವರು ನಿನಗೆ ಯಾಕೆ ಹುಟ್ಟಿಸ್ಯಾನ, ಯಾವ ಉದ್ದೇಶದಿಂದ ಹುಟ್ಟಿಸ್ಯಾನ, ನನ್ನಿಂದೇನು ಬಯಸ್ತಾನೆ,
ನನಗೆ ಗೊತ್ತಿಲ್ಲ ಅಂತ ಜ್ಞಾನ ವ್ಯಕ್ತಪಡಿಸುತ್ತಾರೆ ಮೂರನೇ ಸಲ ಯಾವಾಗ ಬರ್ತದೆ ಅಂತ ಕೊಂಡಂತಂದ್ರೆ ಲೋಕಗಳನ್ನು ಸೃಷ್ಟಿ ಮಾಡು ಅಂತ ಕೊಂಡ ಅಂತ ಹೇಳಿದರು ಪರಮಾತ್ಮ ಆಜ್ಞೆ ಮಾಡಿದ ಆದರೆ ಬ್ರಹ್ಮದೇವರು ನೋಡ್ತಾರೆ ಎಲ್ಲ ಕಡೆಗೆ ನೀರು ಪೃಥ್ವಿ ರಸಾತಲಕ್ಕೆ ಹೋಗಿದೆ ಎಲ್ಲಿ ನಾನು ಸೃಷ್ಟಿ ಮಾಡಲಿ ಅಂತಕೊಂಡಂತ ಅಜ್ಞಾನ ಒಂಚೂರು ಬಂತಂತೆ ಆವಾಗ ಆಮೇಲೆ ಪರಮಾತ್ಮ ತಾನು ಸಂವತ್ಸರ ರೂಪದಿಂದ ಸಹಸ್ರ ಅಷ್ಟ ಸಹಸ್ರಪಾದ ಪುರುಡ ಸೂಕ್ತ ರೂಪದಿಂದ ದರ್ಶನ ಕೊಟ್ಟಾಗ ಈ ಭಗವಂತನನ್ನು ಸ್ತೋತ್ರ ಮಾಡಬೇಕಾದ್ರೆ ಇವನಿಗೋಸ್ಕರ ಯಜ್ಞ ಮಾಡಬೇಕಾದ್ರೆ ಸಾಧನ ಯಾವುವು ಅಂತ ಅನ್ನೋದನ್ನು ಫ್ರ್ಯಾಕ್ಷನ್ ಆಫ್ ವಿಚಾರ ಚಿಂತೆ ಮಾಡಿದ್ರಂತೆ ಅಷ್ಟು ನಾಲ್ಕು ಸಲ ಫ್ರ್ಯಾಕ್ಷನ್ ಆಫ್ ರೀತಿಯಾಗಿರ್ತಕ್ಕಂಥ ಜೀವೋತ್ತಮರಾದ ಬ್ರಹ್ಮದೇವರಿಗೆ ಸ್ವಲ್ಪ ಜ್ಞಾನ ಬರ್ತದಂತೆ ಭಯ ಎರಡು ಕಾಲಕ್ಕೆ ಬರ್ತದೆ ಯಾವಾಗ ಅಂತ ಕೊಂಡಂತಂದರೆ ಯಾವಾಗ ಪದ್ಮದ ಮೇಲೆ ಪರಮಾತ್ಮನ ಪದ್ಮ ಮೇಲೆ ಒಬ್ಬರೇ ಹುಡ್ತಾರಲ್ಲ ಮೇಲೆ ಆಕಾಶ ಕೆಳಗೆ ಬರೀ ನೀರು ಭಯ ಆಯಿತು ಏನು ಭಯ ಪಡ್ಬೇಕು ಹೌದು ಹೋಗ್ರಿ ಪಂಚದ ಕುತುಬ್ ಮಿನಾರ್ ಮೇಲೆ ನಿಂತು ನೆಲ ನೋಡ್ರಿ ತಲೆ ತಿರುಗ್ತಾನೆ ಅಂತ ಅದು ಆಕಾಶ ಅಷ್ಟು ಎತ್ತರ ಕಮಲದ ಮೇಲೆ ಬ್ರಹ್ಮದೇವರು ಸ್ವಲ್ಪ ಭಯ ವ್ಯಕ್ತಪಡಿಸಿದ್ದಾರೆ ಎರಡನೇ ಸಲ ಏನು ಅಂತ ತಿಳ್ಕೊಂಡಂತಂದರೆ ಈ ಸಹಸ್ರಾಷ್ಟ ಸಹಸ್ರಪಾತ್ ಯಜ್ಞ ರೂಪಿಯಾದಂಥ ಈ ಸಂವತ್ಸರ ಸಹಸ್ರ ಅಂತ ಆ ಭಗವಂತನನ್ನು ಕುರಿತು ಹೇಗೆ ಹೋಮ ಮಾಡಬೇಕು ಅದು ಹಾಗಲ್ಲ ಹೇಗೆ ಏನು ಸಾಧನೆ ಇಲ್ಲಲ್ಲ ಅಂತ ಭಯಪಟ್ರಂತೆ ಆ ವೇಳೆಗೆ ಅದ್ರ ಜೊತೆಗೆ ಬಂದಿರತಕ್ಕಂಥ ದುಃಖ ಏನಾಯಿತು ಭಯ ಬಂದು ಬದಿಂದ ಅದೇ ಎರಡು ಸಲ ಇರತಕ್ಕಂಥ ಶೋಕ ಸಂಪೂರ್ಣ ಜೀವನದಲ್ಲಿ ಒಂದು ಫ್ರ್ಯಾಕ್ಷನ್ ಆಫ್ ಈ ರೀತಿಯಾಗಿರ್ತದೆ ಇಂಥದ್ದು ನಮ್ಮಲ್ಲಿ ಪೂರ್ತಿಯಾಗಿರ್ತದೆ ಆದರೆ ಪರಮಾತ್ಮ ಮಾತ್ರ ಅಂಥ ಬ್ರಹ್ಮದೇವರಿಗೂ ಮತ್ತು ಇಂಥ ರುದ್ರ ದುರ್ಗಾದೇವಿಯು ಪರಮಾತ್ಮ ನಿನ್ನ ಸೇವೆ ಮಾಡ್ತಾರಲ್ಲ ಇಂಥ ನೀನು ಪೂರ್ಣಾನಂದನಾಗಿದ್ದಿ ಯಾಕೆ ಆಚಾರ್ಯ ಎಲ್ಲ ಸ್ತೋತ್ರ ಎಲ್ಲದರ ಹೆಚ್ಚಿನ ಸಿಮಿಲಾರಿಟಿ ಹೇಳ್ತಾ ಇದ್ದಿರಲ್ಲ ಅಂತಕೊಂಡು ಅಂತೇಳಿ ಪ್ರಾಕ್ಟೀಸ್ ಆಗಬೇಕು ದೇವ್ರ ಮುಂದೆ ಹೋಗಿ ಕೂತಾಗ ಏನು ಮಾಡಬೇಕು ನಮಸ್ಕಾರ ಮಾಡ್ತೀವಿ ನಾಲ್ಕು ಪ್ರದಕ್ಷಿಣೆ ಹಾಕ್ತೀವಿ ಮತ್ತೆ ಮಾಡ್ತೀವಿ ಹಾಂ ಯಾರು ಬಂದಾರೆ ಯಾವಾಗ ಬಂದರೆ ನೀವು ನಮ್ಗೆಂತ ಮತ್ತೆ ಬಂದಿರೇನು ರೀ ಹರಟಿ ಚಾಲು ಮಾಡ್ತೀವಿ ಇಲ್ಲ ದೇವರ ಮುಂದೆ ಕೂತು ಈ ರೀತಿಯಾಗಿ ಸ್ತೋತ್ರ ಮಾಡಬೇಕು ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ನೋಡಿ ಹೇಳ್ತಾರೆ ಪರಮಾತ್ಮ ನೀನು ಪೂರ್ಣಾನಂದನಾಗಿದ್ದಿ ಪರಿಪೂರ್ಣವಾದ ಆನಂದ ನಿನ್ನಲ್ಲಿದೆ ಆನಂದವೇ ನಿನ್ನ ಶರೀರ ಭಗವಂತ ನಿತ್ಯ ತೃಪ್ತನಾಗಿದ್ದೆ ನಿನಗೇನು ಬೇಕಾಗಿಲ್ಲ ನಿನ್ನ ಮಹಿಮೆ ಹೇಗಂತ ವರ್ಣನೆ ಮಾಡಬೇಕು ಪರಮಾತ್ಮನ ರೂಪ ಆಶ್ಚರ್ಯ ಪರಮಾತ್ಮನ ಅದು ಕಾಂತಿ ಆಶ್ಚರ್ಯ ಪರಮಾತ್ಮನ ಜ್ಞಾನ ಆಶ್ಚರ್ಯಕರವಾಗಿದೆ ಎಲ್ಲದಕ್ಕೂ ಕೂಡ ಆಶ್ಚರ್ಯನ ಹೇಳಬೇಕಾಗ್ತದೆ ಬೇರೆ ಹಾದಿ ಇಲ್ಲ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದ ಏನಂ ಆಶ್ಚರ್ಯವತ್ ಬದತೆ ತಥೈವ ಚಾನ್ಯ ಅರ್ಜುನ ವಿಶ್ವರೂಪವನ್ನು ನೋಡಿ ಅಂತಾನೆ ಪರಮಾತ್ಮ ಏನಂತ ವರ್ಣನೆ ಮಾಡಲಿ ನನಗೆ ನಿನ್ನ ಪ್ರತಿಯೊಂದು ನಿನ್ನ ರೂಪ ನಿನ್ನ ಕೃತಿ ನಿನ್ನ ವಿಸ್ತಾರ ನಿನ್ನಲ್ಲಿರ್ತಕ್ಕಂಥ ಬಲ ಸಾಮರ್ಥ್ಯ ಪ್ರತಿಯೊಂದು ಆಶ್ಚರ್ಯಕಾರಕವೇ ಅದು ಸಮಾನ ವಸ್ತುವಿನ ಇಲ್ಲೇ ಇಲ್ಲ ಭಗವಂತ ಆದ್ದರಿಂದಾಗಿ ಪರಮಾತ್ಮ ಎಲ್ಲರೂ ನಿನ್ನನ್ನು ಆಶ್ಚರ್ಯಕರ ಅಂತೇಳಿ ವರ್ಣನೆ ಮಾಡ್ತಾರೆ ಭಗವಂತ ಎಷ್ಟು ಅನಂತ ರೂಪ ತೆಗೆದುಕೊಂಡರೂ ಕೂಡ ನಾರಾಯಣ ವಾಸುದೇವಾದಿ ಐದು ರೂಪ ತೆಗೆದುಕೊಳ್ತೀವಿ ಮತ್ಸ್ಯಾದಿ ಹತ್ತು ರೂಪ ತೆಗೆದುಕೊಳ್ತೀವಿ ಕೇಶವಾದಿ ದ್ವಾದಶ ಆನಂತ ಸಂಕರ್ಷಣಾದಿ ದ್ವಾದಶ 24 ರೂಪಗಳನ್ನು ತೆಗೆದುಕೊಳ್ತೇವೆ ಅಜ ಆನಂದ ಅಂತ ತಿಳ್ಕೊಂಡಂತೇಳಿ 101 ರೂಪಗಳನ್ನು ತೆಗೆದುಕೊಳ್ತೇವೆ ವಿಶ್ವಮಿಷ್ಟುಷ್ಕಾರಾದಿ 1000 ರೂಪ ತೆಗೆದುಕೊಳ್ತೀವಿ ಆನಂತರ ನೀನು ಅನೇಕ ರೀತಿಯಾಗಿರ್ತಕ್ಕಂಥ ಅಸಂಖ್ಯ ರೂಪಗಳನ್ನು ತೆಗೆದುಕೊಳ್ತೀವಿ ಅಜಾದಿ ಅನಂತ ರೂಪಗಳನ್ನು ತೆಗೆದುಕೊಳ್ತೀವಿ ಪರಾದಿ ಬಹುರೂಪ ತೆಗೆದುಕೊಳ್ತೀವಿ ಅಜಾದಿ ಅನಂತ ರೂಪ ತೆಗೆದುಕೊಳ್ತೀವಿ ಹೀಗೆ ಇರತಕ್ಕಂತಹ ನಿನ್ನ ಅಜಿತಾದಿ ಅಜ ಅಲ್ಲ ಅಜಿತಾದಿ ಅನಂತ ರೂಪ ಭಗವಂತನ ಉಪಾಸನೆ ಮಾಡ್ತಕ್ಕಂಥ ರೂಪ ಹೇಗೆ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮ ಒಂದು ರೂಪ ನಾರಾಯಣ ವಾಸುದೇವಾದಿ ಪಂಚರೂಪ ಮತ್ಸ್ಯಕುರ್ಮಾದಿ ದಶರೂಪ ಕೇಶವಾದಿ ದ್ವಾದಶ ರೂಪ ಸಂಕರ್ಷಣಾದಿ ದ್ವಾದಶ ರೂಪ ಅಜಾದಿ
51 ಸೇರಿ 101 ರೂಪ, ವಿಶ್ವಂ ವಿಷ್ಣು ಷಟ್ಕಾರಾದಿ 1000 ರೂಪ, ಪರ ಇತ್ಯಾದಿ ರೂಪ ಬಹುರೂಪ, ಅಜಿತ ಅನಂತ ಇತ್ಯಾದಿ ಅನಂತ ರೂಪಗಳನ್ನು ಪರಮಾತ್ಮ ನೀನು ತೆಗೆದುಕೊಳ್ತೀಯಲ್ಲ. ಆದರೆ ಎಲ್ಲ ಕಡೆಯಲ್ಲಿಯೂ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ವಗತ ಭೇದ ವರ್ಜಿತ ಪರಮಾತ್ಮ ನಿನ್ನನ್ನು ಬಿಟ್ಟರೆ ಬೇರೆ ದೇವತೆಗಳನ್ನು ಯಾರಾದರೂ ತಪ್ಪಿಯಾಗಿ ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಅಂದರೆ, ಅಥವಾ ನಿನ್ನ ಸಮಾನ ಅಂತ ತಿಳ್ಕೊಂಡಂತೇಳಿ ಯಾರಾದರೂ ಮನಸ್ಸಿನಲ್ಲಿ ತಂದರೆ ಅವರನ್ನು ಏನಂತ ಕರಿಬೇಕು, ಎಂಥ ಮೂರ್ಖರಂತ ಕರಿಬೇಕು? ಸಮುದ್ರಕ್ಕೆ ಇವನು ದಾಟ್ಲಿಕ್ಕೆ ಹೋದಂತೆ, ಅಲ್ಲೊಂದು ನೌಕೆ ಇತ್ತು, ನೌಕಾಕಾರ ಹೇಳಿದ ಬನ್ನಿ ನಮ್ಮ ನೌಕೆಯಲ್ಲಿ ಕೂತ್ಕೊಂಬ ಅಂತೇಳಿ, ಅಲ್ಲೊಂದು ನಾಯಿ ನಿಂತಿತ್ತು, ಏ ನಾನು ಬಾಲ ಹಿಡ್ಕೊಂಡು ಬಾ ನಾ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ, ನೌಕೆಯನ್ನು ಬಿಟ್ಟು ಆನೆಯ ಬಾಲದಿಂದ ಹಿಡ್ಕೊಂಡು ಸಮುದ್ರ ದಾಟ್ಲಿಕ್ಕೆ ಪ್ರಯತ್ನ ಮಾಡಿದಂತೆ ಅವನು ಮಹಾಮೂರ್ಖ. ಭಗವಂತನನ್ನು ಬಿಟ್ಟು ಬೇರೆಯವರನ್ನು ಸರ್ವೋತ್ತಮ ಅಂತೇಳಿ ಅಂದರೆ, ಅದರಿಂದ ಸರ್ವೋತ್ತಮನಾದಂಥ ಪರಮಾತ್ಮನೇ ಶ್ರೀಮನ್ ಮಧ್ವ ಮತೆ ಹರಿ ಪರತರಹ. ಇದನ್ನು ನಾವು ನೆನಪು ಇಟ್ಕೊಳ್ಬೇಕು ಯಾವಾಗ. ಭಗವಂತ ಅಷ್ಟೇ ಅಲ್ಲ, ನೀನು ಮಂತರ್ ಮನ್ವಂತರ ಪ್ರಳಯದಲ್ಲಿ, ಚಾಕ್ಷುಷ ಮನ್ವಂತರದ ಪ್ರಳಯದಲ್ಲಿ, ವೈವಸ್ವತ ಮನ್ವಂತರ ಪ್ರಾರಂಭವಾಗುವ ಮೊದಲು ಪೃಥ್ವಿಯಂತೆ ದೊಡ್ಡ ದೋಣಿಯನ್ನು ನಿನ್ನ ಮತ್ಸ್ಯರೂಪದ ಕೋಡಿನ ಹಿಡಿದುಕೊಂಡು ಸುರಕ್ಷಿತವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿಯಲ್ಲ, ನೀನು ಸಂರಕ್ಷಣೆ ಮಾಡ್ತಿ, ಆದ್ದರಿಂದಾಗಿ ಈ ವೃತ್ರಾಸುರನಂದು ನಮ್ಮನ್ನು ಸಂರಕ್ಷಣೆ ಮಾಡ್ತಿ ಅಂತೇಳಿ ನಮಗೆ ಪೂರ್ತಿಯಾದ ವಿಶ್ವಾಸ ಇದೆ. ಭಗವಂತ ಯಾವಾಗ ಕಮಲದ ಮೇಲೆ ವಾಯುದೇವರು ವಾಯುದೇವರನ್ನು ಬ್ರಹ್ಮದೇವರಾಗಿ ಪರಮಾತ್ಮ ಸೃಷ್ಟಿ ಮಾಡಿದ ಆ ಕಾಲಕ್ಕೆ ದುರ್ಗಾರೂಪದಿಂದ ಸ್ತ್ರೀರೂಪದಿಂದ ಇರತಕ್ಕಂಥ ಶ್ರೀರೂಪದಿಂದಿರ್ತಕ್ಕಂಥ ಆ ಏನು ಪರಮಾತ್ಮ ಸೃಷ್ಟಿ ಮಾಡಿದ ನೀರಿತ್ತಲ್ಲ, ಇಷ್ಟು ಜೋರಾಗಿ ಗಾಳಿ ಸಹಿತ ಹೋಗ್ತೈತಲ್ಲ, ನೀ ಯಾವ ಕಮಲದ ಮೇಲೆ ಹುಟ್ಟಿದ್ದ ಬ್ರಹ್ಮದೇವರು? ಹೀಗೆ 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 ಆಗ್ತಾಯ್ತಂತೆ ಕಮಲದ ಮೇಲೆ, ಹೀಗೆ ಆದ್ರೆ ಗತಿ ಏನು ನಮ್ಮದು? ಬ್ರಹ್ಮದೇವರು ಗಟ್ಟಿಯಾಗಿ ಹಿಡ್ಕೊಂಡು ಕೂತೀವಿ ಬ್ಯಾಲೆನ್ಸ್, ಭಾಳ ಜೋರು ಹಾಕುವಂಗಿಲ್ಲ ಮುರಿದು ಹೋಗ್ತದೆ. ಹೀಗೆ ಈ ರೀತಿಯಾಗಿ ತರಂಗದಿಂದ ಭಯಭೀತರ ಅನಿಸಿಕೊಂಡಿರ್ತಕ್ಕಂಥ ಬ್ರಹ್ಮದೇವರನ್ನು ರಕ್ಷಣೆ ಮಾಡಿದ ವ್ಯಕ್ತಿ ನೀನು. ಅಲ್ಲಿ ನೀನು ಸತ್ಯವ್ರತ ವೈವಸ್ವತ ಮನ್ವನ್ನು ಸಂರಕ್ಷಣೆ ಮಾಡಿದ್ದೆ, ಆನಂತರ ಬ್ರಹ್ಮದೇವರನ್ನು ಸಂರಕ್ಷಣೆ ಮಾಡಿದ್ದೆ, ಆದ್ದರಿಂದ ನೀನು ಸಂರಕ್ಷಕ ನಿಶ್ಚಿತ, ಈ ವೃತ್ರಾಸುರನಿಂದ ನಮ್ಮನ್ನು ಸಂರಕ್ಷಿಸು. ಪರಮಾತ್ಮ ನೀನು ಜಗತ್ತಿನ ಈ ಅದ್ಭುತ ಸೃಷ್ಟಿ ಅಂತೇನಿದೆ, ಬಹುಚಿತ್ರ ಜಗತ್ ಬಹುದಾಕರಣಾತ್ ಅಂತಕ್ಕಂಥ ಅತ್ಯಂತ ಚಿತ್ರ ವಿಚಿತ್ರವಾದ ಅದ್ಭುತವಾಗಿರ್ತಕ್ಕಂಥ ಈ ಜಗತ್ತು ಅಂತ ತಿಳ್ಕೊಂಡಂತೇನಿದೆ, ಈ ಅದ್ಭುತವಾಗಿರ್ತಕ್ಕಂಥ ಜಗತ್ತು ನಿನ್ನ ಸ್ವಂತ ಇಚ್ಛೆಯಿಂದ, ನಿನ್ನ ಅಚಿಂತ್ಯದ್ಭುತ ಸಾಮರ್ಥ್ಯದಿಂದ ಸೃಷ್ಟಿ ಮಾಡೋದಲ್ಲದೆ ನಮಗೂ ಸೃಷ್ಟಿ ಮಾಡ್ತೀವಿ. ದೇವತೆಗಳನ್ನು ನಮ್ಮ ದೇವತೆಗಳಾದ ನಮ್ಮನ್ನು ಸೃಷ್ಟಿ ಮಾಡ್ತೀವಿ, ಸೃಷ್ಟಿ ಮಾಡಿ ನಮಗೂ ಏ ಇಷ್ಟು ಈ ಸೃಷ್ಟಿ ನೀ ಮಾಡು ಅಂತ ಹೇಳ್ತಿ. ನಿನ್ನ ಆಜ್ಞೆಯಿಂದ, ನೀನು ಕೊಟ್ಟ ಶಕ್ತಿಯಿಂದ, ನಿನ್ನ ಪ್ರೇರಣೆಯಿಂದ ಕಿಂಚಿತ್ ಸೃಷ್ಟಿ ಮಾಡಿದಾಗ ಆಗಾಗ ನಮಗೂ ಅಭಿಮಾನ ಬರ್ತದೆ, ನಾವು ಸೃಷ್ಟಿಕರ್ತರು ಅಂತ ತಿಳ್ಕೊಂಡಂತೇಳಿ. ಆಗ ಪರಮಾತ್ಮ ಅನುಗ್ರಹ ಮಾಡಿ ನಮ್ಮ ಅಜ್ಞಾನವನ್ನು ದೂರ ಮಾಡ್ತಿ. ಇಂಥ ಸ್ವಲ್ಪ ಕಾರ್ಯದಿಂದಲೇ ಅಜ್ಞಾನಗಳಾಗಿರ್ತಕ್ಕಂಥ ನಾವು ನಿನ್ನನ್ನು ಪೂರ್ತಿಯಾಗಿ ಹೇಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ? ನಿನ್ನ ಮೂಲ ರೂಪವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ ಅಂದರೆ ಏನರ್ಥ ಅಂತೇಳ್ಕೊಂಡಂತಂದರೆ, ದೇವತೆಗಳು ಹೇಳ್ತಾರೆ ಸೃಷ್ಟಿಯನ್ನು ಮಾಡಿದ್ದು ನಾವು ನೋಡ್ತಾ ಇದ್ದೇವೆ, ಸೃಷ್ಟಿಕರ್ತ ಅಂತ ಕರೀತೇವೆ, ಇದು ನಿನ್ನ ಲಕ್ಷಣ. ಲಿಂಗಮೇವ ಪಶ್ಯಾಮ ಅಂತಕೊಂಡಂಥೇಳಿ ಆ ರೀತಿ. ಆದರೆ ನಿನ್ನ ಸ್ವರೂಪಭೂತವಾದಂಥ ಏನು ವಿಶೇಷತೆಗಳಿವೆ ನಮಗೆ ಗೊತ್ತಿಲ್ಲ. ನೀ ಎಷ್ಟು ಕಾರ್ಯ ಮಾಡಿ ತೋರಿಸಿದ್ದೀಯಲ್ಲ ಅದರ ಮೇಲಿಂದ ನಾವು ಸೃಷ್ಟಿಕರ್ತ, ರಕ್ಷಣಕರ್ತ, ಸಂಹಾರಕರ್ತ, ಇಷ್ಟು ಈ ಒಂದು ನಿನ್ನ ಕ್ರಿಯೆಯಿಂದ ನಾವು ನಿನ್ನ ವಿಶೇಷಣಗಳಿಂದ ನಿನ್ನನ್ನು ಗುರುತಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ಪರಮಾತ್ಮ, ಆದರೆ ಪೂರ್ತಿಯಾಗಿ ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡೆ.
ಅಷ್ಟೇ ಅಲ್ಲ, ನಮಗೆ ಆಗಾಗ ಅಭಿಮಾನ ಬರ್ತದೆ. ಅಭಿಮಾನ ಬರ್ತದೆ, ನಮ್ಮಂತೆ ಅಭಿಮಾನ ಅಲ್ಲ, ಸ್ವಲ್ಪ ಅಹಂಕಾರ ಬರ್ತದೆ. ಆಗ ನಮ್ಮ ತಾರತಮ್ಯ ನೀನು ತೋರಿಸಿಕೊಡ್ತೀರಿ. ಪ್ರಾಯ ಕಾಲೇಶು ನಾಸ್ತೇವ ತಾರತಮ್ಯೇನ ತೋಪಿತು. ಅಷ್ಟೇ ಅಲ್ಲ, ಇತಿಹಾಸ ಹೇಳ್ತದೆ ಪರಮಾತ್ಮನ್ ಸಂಕಟ ಬಂದಾಗ ವೆಂಕಟರಮಣ ಅಂತ ಕೊಂಡಂತ ಹೇಳ್ತದೆ. ಯಾವಾಗ ಯಾವಾಗ ನಮಗೆ ಸಂಕಟ ಬಂತು ಆಗ ನೀನೇ ಬಂದು ಉದ್ಧಾರ ಮಾಡಿದೆಯಲ್ಲ. ಹಿಂದಕ್ಕೆ ಹಿಂದಿನ ಕಲ್ಪದಲ್ಲಿ ಎಲ್ಲ ಜ್ಞಾನ ಸಂಪೂರ್ಣ ಹೊರಟೋದಾಗ ಋಷಿ ರೂಪದಿಂದ ವೇದವ್ಯಾಸ ರೂಪದಿಂದ ಬಂದು ನಮ್ಮನ್ನು ಸಂರಕ್ಷಣೆ ಮಾಡಿ ಮತ್ತೆ ತತ್ವಜ್ಞಾನವನ್ನು ಕೊಟ್ಟು ನಮ್ಮನ್ನು ಉಳಿಸಿದವನು ನೀನೇ ಅಲ್ವೇ. ಭೂಮಿ ರಸಾತಳಕ್ಕೆ ದಡ್ಡಪಟ್ಟಾಗ ಅವಳನ್ನು ಕೋರೆದಾಡಿಯಿಂದ ಎತ್ತು ತಂದಿರತಕ್ಕಂಥ ವರಹ ನೀನೇ ಅಲ್ವೇ. ಸಂಪೂರ್ಣ ದೋಣಿ ಕೆಳಗೆ ಮೇಲೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಂದು ನಿನ್ನ ಕೋಡಿನಲ್ಲಿ ದೋಣಿ ಹಗ್ಗವನ್ನು ಕಟ್ಟಿ ನೀನು ಸಂರಕ್ಷಣೆ ಮಾಡಿದೆಯಲ್ಲ. ಆ ಸತ್ಯವ್ರತನನ್ನು ಅವನೇ ಮುಂದೆ ಈಗ ವ್ಯವಸ್ಥಿತ ಮನ್ವಂತರದಲ್ಲಿ ಮನು ಆಗ್ತಾ ಇದ್ದಾನಲ್ಲ ಅಂತ. ಆ ಮತ್ಸ್ಯರೂಪಿಯಾದವನು ನೀನೇ ಅಲ್ವೇ. ರಾಮನಾಗಿ, ಶ್ರೀಕೃಷ್ಣನಾಗಿ, ಬುದ್ಧನಾಗಿ, ಕಲ್ಕಿಯಾಗಿ ಪರಮಾತ್ಮ ಎಷ್ಟು ರೀತಿಯಿಂದ ನೀನು ಉಪಕಾರ ಮಾಡ್ತಿ, ಆದರೆ ನಿನ್ನನ್ನು ಪೂರ್ತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಯೋನಸ್ಸಪತ್ನೈ ಭೃಶಮರ್ಧ್ಯಮಾನಾನ್. ಯಾವಾಗ ಶತ್ರುಗಳು ನಮ್ಮನ್ನು ಪೀಡಿಸ್ತಾ ಇರ್ತಾರೆ ಆವಾಗ ದೇವರ್ಷಿ ತಿರ್ಯಂಗ್ ನೃಷು ನಿತ್ಯ ಏವ ವೇದವ್ಯಾಸ ರೂಪದಿಂದ ನರನಾರಾಯಣ ರೂಪದಿಂದ ಮಹಿದಾಸಾದಿ ರೂಪಗಳಿಂದ ದತ್ತಾತ್ರೇಯ ಕಪಿಲ ರೂಪಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ ನೀನೇ. ಮತ್ಸ್ಯಕುರ್ಮಾದಿ ರೂಪದಿಂದ ಸಂರಕ್ಷಣೆ ಮಾಡ್ತಕ್ಕಂಥವ್ ನೀನೇ. ಈ ರೀತಿಯಾಗಿ ನಿನ್ನ ಹೊರತು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಇಲ್ಲ, ನಮ್ಮ ಉಳಿತಾ ಇಲ್ಲ ಅಂತ ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಭಗವಂತ, ನೀನು ನಮಗೆ ಅತ್ಯಂತ ಆದರಣೀಯನಾದ ಅತ್ಯಂತ ಪ್ರಿಯನಾದ ವ್ಯಕ್ತಿಯಾಗಿದ್ದಿ. ನಿನ್ನನ್ನು ಬಿಟ್ಟು ಜಗತ್ತಿನಲ್ಲಿ ನಮಗೆ ಯಾರೂ ಪ್ರಿಯರಲ್ಲ. ನಾವು ನಿನ್ನ ಅನನ್ಯ ಭಕ್ತರು. ಯೋಗ್ಯತಾನುಸಾರವಾಗಿ ನಮಗಿಂತ ವಾಯುದೇವರು ಬ್ರಹ್ಮದೇವರು ವಿಶೇಷ ಭಕ್ತಿ ಮಾಡ್ತಾರೆ, ಸರ್ವೋತ್ತಮ. ಅಷ್ಟೇ ಅಲ್ಲ, ಪ್ರಧಾನಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮೀಪತಿ, ದೇವರಿಗೆ ಮಹಾಲಕ್ಷ್ಮೀಪತಿ ಅಂತಂದ್ರೆ ಭಾಳ ಪ್ರೀತಿಯಂತೆ. ಮಹಾಲಕ್ಷ್ಮಿಗೆ ವಿಷ್ಣುಪತ್ನಿ ಅಂದರೆ ಪ್ರೀತಿಯಂತೆ. ಬರೀ ಲಕ್ಷ್ಮಿ ಅಂತ ಕರೆದ್ರೆ ಪ್ರೀತಿ ಆಗೋದಿಲ್ಲ ಅವಳಿಗೆ. ವಿಷ್ಣು ಪತ್ನಿ ಮಹಾಸ್ತುಭ್ಯಂ ಅಂತಂದರೆ ಅವಳು ಭಾಳ ಸಂತೋಷ ಅಂತೆ. ಓಹ್, ವಿಷ್ಣುವಿನ ಗಂಡನ ಹೆಂಡತಿಯಾಗಿ ನನ್ನ ಕರೆದಿದ್ದಾರಲ್ಲ, ನಿನಗೂ ಆ ಲಕ್ಷ್ಮೀದೇವಿಗೆ ಸಂತೋಷ ಕೊಡೋ ಸಲುವಾಗಿ ಲಕ್ಷ್ಮೀಪತಿ ಅಂತಂದರೆ ಆ ಏನಪ್ಪ ಅಂತ ಬೇಗನೆ ಕೇಳ್ತೀವಿ. ಅದಕ್ಕೋಸ್ಕರವೇ ದೇವತೆಗಳನ್ನು ಅವರ ಪತ್ನಿಯ ಸಹಿತರಾಗಿ ಧ್ಯಾನ ಮಾಡಬೇಕು. ಇಂಥ ಪರಮಾತ್ಮ ಸ್ವಾನಾಂ ಸನೋದಾಸ್ಯತಿ ಶಂ ಮಹಾತ್ಮ. ನಾವು ನಿನ್ನವರು, ನಿನ್ನ ಬಂಧುಗಳು. ನಮಗೆ ನೀ ನಿಶ್ಚಿತವಾಗಿಯೂ ಅಸುರನನ್ನು ಕೊಂದು ನಮಗೆ ಶಂ ಶಾಂತಿ ಸಂತೃಪ್ತಿಯನ್ನು ಕೊಡ್ತೀಯ ಅಂತ ತಿಳ್ಕೊಂಡಂತೇಳಿ ನಾವು ತಿಳಿದುಕೊಂಡಿದ್ದೇವೆ ಅಂತ ತಿಳ್ಕೊಂಡು ಹೀಗೆ ಪರಮಾತ್ಮನನ್ನು ದೇವತೆಗಳು ಸ್ತೋತ್ರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ದೇವತೆಗಳ ಹೃದಯದಲ್ಲಿ ತಾನು ಹೇಗೆ ಅಭಿವ್ಯಕ್ತನಾಗಿ ಕ್ರೀಡೆ ಮಾಡ್ತಾ ಇರ್ತಾನಲ್ಲ, ಆ ರೂಪದಿಂದಲೇ ಈ ದೇವತೆಗಳಿಗೆ ಪರಮಾತ್ಮ ದರ್ಶನವನ್ನು ಕೊಟ್ಟಿದ್ದಾನಂತೆ. ಅದೇ ರೂಪದಿಂದ ದರ್ಶನವನ್ನು ಕೊಟ್ಟಿದ್ದಾನಂತೆ. ಹಾಗಾದರೆ ದರ್ಶನ ಕೊಡುವಾಗ ವರ್ಣನೆ ಮಾಡ್ತಾರೆ, ಆತ್ಮತುಲ್ಯೈ ಷೋಡಶಭಿ. ಪರಮಾತ್ಮ ತನ್ನ ಸಮಾನವಾಗಿರ್ತಕ್ಕಂಥ 16 ರೂಪಗಳಿಂದ ವಿನಾ ಶ್ರೀವತ್ಸ ಕೌಸ್ತುಭವು, ಶ್ರೀವತ್ಸ ಕೌಸ್ತುಭ ಇಲ್ಲದೆ ಪರ್ಯುಪಾಸಿತ ಮುನೀಂದ್ರ ಶರದಂಬುರುಹೇಕ್ಷಣ. ಋಷಿಗಳು ಸ್ತೋತ್ರ ಮಾಡ್ತಾ ಇರುವಾಗ ಶರತ್ಕಾಲದ ಕಮಲ ಅರ್ಧ ತೆಗೆದಿರ್ತದೆ, ಅರ್ಧ ನಿಮೀಲಿತವಾಗಿರ್ತದೆ ಚಳಿಗಾಲದಲ್ಲಿ. ಆ ರೀತಿಯಾಗಿ ನಮ್ಮ ಕಡೆಗೆ ನೀನು ದೃಷ್ಟಿಯನ್ನು ಹಾಕ್ತಾ ನಮ್ಮನ್ನು ನೋಡ್ತಾ ನೀನು ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಇದೆಯಲ್ಲ ಅಂತ ತಿಳ್ಕೊಂಡು ಅಂತೇಳಿ ಸ್ತೋತ್ರ ಮಾಡ್ತಾರೆ. ಇಲ್ಲಿ ಒಂದು ಪ್ರಾಬ್ಲಮ್ ಬರ್ತದೆ. ಏನಿದೆ ಶ್ಲೋಕದಲ್ಲಿ? ವಿನಾ ಶ್ರೀವತ್ಸ ಕೌಸ್ತುಭವು. ಇವರಿಗೆ ದೇವತೆಗಳಿಗೆ ದರ್ಶನ ಕೊಡುವಾಗ ಅವನು ಕೌಸ್ತುವ ಮತ್ತು
ಶ್ರೀವತ್ಸ ಇಟ್ಕೊಂಡಿದ್ದಿಲ್ಲ ಅಂತ ವರ್ಣನೆ ಬರ್ತಾರೆ. ಏನೋ ಒಮ್ಮೊಮ್ಮೆ ಬಿಟ್ಟು ಬರ್ತಾನೆ ಅಂತ ದೇವರು ಬರುವಾಗ ಶ್ರೀವತ್ಸ ಕೌಸ್ತವಗಳನ್ನು ಬಿಟ್ಟು ಬರ್ತಾನೆ ಅನ್ನೋ ಅಂತ ತಿಳ್ಕೊಂಡಂತಂದರೆ ಸ್ವಲ್ಪ ಅನಾನುಕೂಲತೆ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ಆದರೆ ಇಲ್ಲಿ ಆಚಾರ್ಯರು ನಮಗೆ ಮಾರ್ಗದರ್ಶನ ಮಾಡ್ತಾರೆ ನೋಡಿ. ಆಚಾರ್ಯರು ಇಲ್ಲದೇ ಇದ್ದರೆ ಭಾಗವತವೇ ಅರ್ಥವಾಗ್ತಿರಲಿಲ್ಲ. ಭಾಗವತ ತಾತ್ಪರ್ಯ ಪರಿಭಾಷೆಗಳ ಅತ್ಯಂತ ಕಠಿಣಾರ್ಥಗಳ ಅತ್ಯಂತ ಒಂದು ವಿಶ್ವಕೋಶ, ಅತ್ಯದ್ಭುತವಾದಂಥ ಗ್ರಂಥ ಮಧ್ವಾಚಾರ್ಯರು ರಚಿಸಿದ, ಶ್ರೀಮದಾಚಾರ್ಯರು ರಚಿಸಿದ ಭಾಗವತ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಇಲ್ಲಿ ಪ್ರಕೃತಿ ಶ್ರೀವತ್ಸ ಮತ್ತು ಕೌಸ್ತುಭ ರಹಿತನಾಗಿದ್ದ ಅಂತಂದರೆ ಅರ್ಥವೇನು ಅಂದರೆ ಅದನ್ನು ಬಿಟ್ಟು ಬಂದಿದ್ದ ಅಂತ ಅರ್ಥ ಅಲ್ಲ. ಅಥವಾ ಎದುರೊಳಗಿರ್ತಕ್ಕಂಥ ಲಕ್ಷ್ಮೀದೇವಿ ಹ್ಞೂ ರೂಮ್ನ ಕೊಡಂತೆ ಕೊಡಂತೇಳಿ ವಾಯುದೇವರಿಗೆ ಬ್ರಹ್ಮದೇವರಿಗೆ ಪಟ್ಟಿಯಾಗಿಟ್ಟು ಒಬ್ಬ ಬಂದಿದ್ದ ಅಂತ ತಿಳ್ಕೊಳ್ಬೇಡಿ. ಆದರೆ ಇಲ್ಲಿ ಏನು ಹೇಳಬೇಕಾಗಿದೆ, ವಿನಾ ಶ್ರೀವತ್ಸ ಕೌಸ್ತುಭ, ಶ್ರೀವತ್ಸ ಕೌಸ್ತುಭ, ಕೌಸ್ತುಭ ಶ್ರೀವತ್ಸ ಅಂತಂದರೆ ಮಹಾಲಕ್ಷ್ಮೀದೇವಿ. ಮಹಾಲಕ್ಷ್ಮೀದೇವಿ ಅಂತ ತಿಳ್ಕೊಂಡಂತಂದರೆ ಕೇವಲ ತನ್ನ ಭ್ರುಕುಟಿ ಕಟಾಕ್ಷದಿಂದ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಶಃ ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇಂಥ ಅದ್ಭುತ ಸಾಮರ್ಥ್ಯದ ಮಹಾಲಕ್ಷ್ಮೀ ದೇವಿಯ ಹುಬ್ಬು ಹಾರಿಸುವಿಕೆಯಿಂದ ಜಗತ್ತಿನ ಸೃಷ್ಟ್ಯಾದಿಗಳು ನಡೀತಾ ಅಂತಲ್ಲ. ಆದರೆ ಇಷ್ಟು ಸಾಮರ್ಥ್ಯವತಿಯಾಗಿದ್ದರೂ ಕೂಡ ಇವಳ ಅವಶ್ಯಕತೆ ಭಗವಂತನಿಗಿಲ್ಲ. ಇವಳಿಲ್ಲದೆ ಪರಮಾತ್ಮ ಸೃಷ್ಟಿ ಮಾಡಬಹುದು. ಸೃಷ್ಟಿಗೆ ಲಕ್ಷ್ಮೀದೇವಿಗೆ ಅವಕಾಶ ಮಾಡಿಕೊಡ್ತಾನೆ ತನ್ನ ಸೇವೆ ಮಾಡುವುದಕ್ಕೋಸ್ಕರ, ತನ್ನ ಸೇವೆ ಮಾಡೋದಕ್ಕೋಸ್ಕರ ಅವಕಾಶ ಮಾಡಿಕೊಡ್ತಾನೆ. ಇಲ್ಲಿ ಶ್ರೀವತ್ಸ ಕೌಸ್ತುಭ ರಹಿತವಾದ ರೂಪ ಅಂತ ತಿಳ್ಕೊಂಡು ಅಂತ ವರ್ಣನೆ ಬಂದರೆ ಅವರಿಗಿಂತಲೂ ಬ್ರಹ್ಮದೇವರು ಮಹಾಲಕ್ಷ್ಮೀದೇವಿ ಭಗವಂತನಿಗೆ ಅನಿವಾರ್ಯವಾಗಿ ಬೇಕು ಅಂತಿಲ್ಲ, ಇವರಿಗೆ ಭಗವಂತ ಅನಿವಾರ್ಯವಾಗಿ ಬೇಕು. ಈ ವರ್ಣನೆ ಬಂದಿದೆ ಅಲ್ಲ, ಏನು ಗಾಂಭೀರ್ಯ ಅರ್ಥ ಮಾಡಿಕೊಳ್ಳಿ. ಭಗವಂತನ ಎತ್ತರ, ಭಗವಂತನ ಆ ಮಹಾಸಾಮರ್ಥ್ಯ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಮಹಾಲಕ್ಷ್ಮೀದೇವಿ ಏನು ಹೇಳ್ತಾಳೆ, ಎಂ ಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ರಟಿಂ ತಂ ಸುಮೇಧಾಂ. ನನಗೆ ಬೇಕು ಅನಿಸಿದರೆ ಈ ರುದ್ರ ಬ್ರಹ್ಮದೇವರನ್ನು ಕಿತ್ತಿ ಹಾಕಿ ಹೊಸ ಬೇರೆಯವರನ್ನು ಕೊಡಿಸ್ತೇನೆ ಅಂತಂತಾಳೆ. ಅಹಂ ರುದ್ರಾಯ ಧನುರಾತ ನೋಮಿ, ಆ ಬ್ರಹ್ಮದೇವರ ಐದು ಹುಟ್ಟಿದಾಗ ಐದನೇ ತಲೆ ಏನಿತ್ತಲ್ಲ ಅವತಾರ ತೆಗೆದುಕೊಂಡಾಗ ಆ ತಮೋಗುಣವನ್ನು ಕಿತ್ತಿ ಹಾಕೋದಕ್ಕೋಸ್ಕರ ನಾನೇ ರುದ್ರದೇವರ ಕೈಯಲ್ಲಿ ಬಾಣ ಕೊಟ್ಟು ಅದನ್ನು ಬೆಳೆಸಿದ್ದೇನೆ. ಇಂಥವಳು ಭಗವಂತನ ದಾಸಾನುದಾಸಿ ಅಂತಂದರೆ ಪರಮಾತ್ಮನ ವೈಶಿಷ್ಟ್ಯ ಎಷ್ಟಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಪರಮಾತ್ಮನ ಸೇವಕ ಒಬ್ಬ ಯಾವನು ನಾಗರಳ್ಳಾಚಾರ ಅಂತಂದರೆ, ಆದರೆ ಮಹಾಲಕ್ಷ್ಮೀದೇವಿ ಭಗವಂತನ ದಾಸಾನುದಾಸಳು ಅಂತಂದರೆ ಪರಮಾತ್ಮನ ಎಂಥ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅವಳ ಮಹಿಮೆ ಆ ಕ್ರಮದಲ್ಲಿ ಅರ್ಥ ಮಾಡಿಕೊಳ್ಳಿ ಅಂತ ಅರ್ಥ. ಇನ್ನು ಬ್ರಹ್ಮದೇವರು 84 ಲಕ್ಷವನ್ನು ಸಹಿತವಾದಂಥ ಜಗತ್ತಿನ ವಿಶ್ವವನ್ನೇ ಅನೇಕ ರೀತಿಯಿಂದ ಸೃಷ್ಟಿಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವರು. ಆದರೆ ಆ ದೇವರ ಅನುಗ್ರಹ ತಪ್ಪಿದರೆ ಒಂದು ಹುಲ್ಲನ್ನು ಸೃಷ್ಟಿ ಮಾಡಲಿಕ್ಕೆ ಸಮರ್ಥರಾಗುವುದಿಲ್ಲ. ಅಂದರೆ ಎಲ್ಲರನ್ನೂ ಮೀರಿ ನಿಂತ ಈ ಪರಮಾತ್ಮ ಪುರುಷೋತ್ತಮನಿಗೆ ಈ ರೀತಿಯಾಗಿರ್ತಕ್ಕಂಥ ಶ್ರೀವತ್ಸ ಕೌಸ್ತುಭ ಬಿನಾ ಶ್ರೀವತ್ಸ ಕೌಸ್ತುಭವು ಅಂತ ಅರ್ಥ. ಆಚಾರ್ಯ 4 ರೀತಿಯಿಂದ ಅರ್ಥವನ್ನು ಬರೀತಾರೆ. ಅಂದರೆ ಭಾಗವತಲ್ಲಿ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇನ್ನೊಂದೇನು ಹೇಳ್ತಾರೆ, ಆತ್ಮತುಲ್ಯ ಷೋಡಶಭಿ, ತನ್ನಂತಹ 16 ರೂಪಗಳಿಂದ, ತನ್ನಂತಹ 16 ರೂಪ ದೇವರ ಸಮ ವ್ಯಕ್ತಿಗಳು ಯಾರು ಬಂದರು ಇಲ್ಲ. ಭಗವಂತ ದೇವರ ಹೃದಯದಲ್ಲಿ ತಾನು ಹದಿನಾರು ರೂಪದಿಂದ ತಾನು ಕ್ರೀಡಿಸ್ತಾ ಇರ್ತಾನೆ. ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಅಂದರೆ ಪ್ರಿಯವಾದ ಅಂತಂದ್ರೇನು,
ದೇವತೆಗಳಲ್ಲಿ ಕ್ರಿಯಾಶಕ್ತಿಯನ್ನು ಕೊಡತಕ್ಕಂಥ ಭಗವಂತನ ರೂಪಗಳು ಎಷ್ಟು ಅಂತಂದರೆ 17. ಮಧ್ಯದಲ್ಲಿ ನಾರಾಯಣ, ಮಧ್ಯದಲ್ಲಿ ನಾರಾಯಣ ರೂಪ. ಆ ನಂತರ ಈ ಕಡೆಯಲ್ಲಿ 4 ಪ್ರತ್ಯೇಕ ರೂಪ, ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ. 4, 1, 5 ಆಯಿತು. 5 ಆದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಪರಮಾತ್ಮನಿಗೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ಈ ರೀತಿಯಾಗಿ ದಾಮೋದರನವರೆಗಿರ್ತಕ್ಕಂಥ ರೂಪ ಭಗವಂತನ ರೂಪಕ್ಕೂ ಮೂಲ ರೂಪಕ್ಕೂ ಏನೂ ಅಂತರವಿಲ್ಲ. ಹಾಗಾದರೆ ಅವತಾರ ರೂಪಕ್ಕೆ ಅಂತರ ಇದೆ ಅಂತ ತಿಳ್ಕೊಳ್ಬೇಡಿ, ಸ್ವಲ್ಪ ಬೇರೆ ಅನ್ನಿಸ್ತದೆ ವ್ಯವಹಾರದಲ್ಲಿ ಅಜ್ಞರಿಗೆ. ಆದರೆ ಈ ಕೇಶವಾದಿ ರೂಪಗಳು ಅಂತಕೊಂಡಂತೇನಿವೆ, ಈ ಕೇಶವಾದಿ ದ್ವಾದಶ ನಾಮಗಳಿಂದಲೂ, ಆ ನಂತರ ವಾಸುದೇವ, ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಿಂದ 15ನಾಗಿ ನಾರಾಯಣನೇ ಇಲ್ಲಿ ದೇವತೆಗಳಲ್ಲಿ ಕ್ರೀಡಿಸ್ತಕ್ಕಂಥ ವ್ಯಕ್ತಿ, ಅಂಥ ಒಂದು ವಿಶಿಷ್ಟವಾದ ರೂಪದಿಂದ ದೇವತೆಗಳಿಗೆ ದರ್ಶನವನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಇದನ್ನು ತಮ್ಮ ತಾತ್ಪರ್ಯದಲ್ಲಿ ಬಹಳ ಸಮರ್ಥವಾಗಿ ಬಹಳ ವಿಸ್ತೃತ ರೂಪದಿಂದ ನಮಗೆ ತಿಳಿಸಿಕೊಡ್ತಾರೆ. ಆಚಾರ್ಯರು ಇದನ್ನು ಏನು ಹೇಳಿಕೊಡ್ತಾನೆ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇದ್ರ ಜೊತೆಗೆ ಅದಕ್ಕೋಸ್ಕರ ಹೇಳಿದ್ದಾರೆ, ಆತ್ಮ ಷೋಡಶೆ ಏವಂ ಷೋಡಶಭಿ ಆತ್ಮತುಲ್ಯೈಹಿ ಅಂತ ತಿಳ್ಕೊಂಡಂತೇಳಿ, ತನ್ನ ಭಗವಂತನಿಗೆ ಸಮಾನವಾಗಿದ್ದು ಅಂದರೆ ಬ್ರಹ್ಮದೇವರಿಗೆ ಸಮಾನವಾಗಿರ್ತಕ್ಕಂಥ ಎಂಥ ಸಂಪೂರ್ಣವಾದ ಕಲೆಗಳನ್ನು ಅಂತೇಳಿ ತಿಳಿದುಕೊಂಡಿದ್ದ. ಇಲ್ಲಿ ಅದನ್ನು ಸ್ವಲ್ಪ ಅರ್ಥ ತಾತ್ಪರ್ಯ ಇಟ್ಟುಕೊಂಡು ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಶ್ರೀವತ್ಸಹ ಪ್ರಕೃತಿ ಜ್ಞೇಯ, ಪರಮಾತ್ಮ ದರ್ಶನ ಕೊಟ್ಟನಲ್ಲ. ಇಲ್ಲಿ ಶ್ರೀವತ್ಸ ಅಂತಂದರೆ ಏನು, ಬರೀ ಶ್ರೀವತ್ಸ ಅಂತ ಆಭರಣ ಅಂತ ತಿಳ್ಕೊಳ್ಬೇಡಿ, ಸಾಕ್ಷಾತ್ ಮಹಾಲಕ್ಷ್ಮೀದೇವಿ. ಆನಂತರ ಕೌಸ್ತವ, ಸಾಕ್ಷಾತ್ ಬ್ರಹ್ಮದೇವರು, ವಾಯುದೇವರು. ಅವುಗಳನ್ನು ಬಿಟ್ಟು ಉಳಿದ 16 ರೂಪ ಅಂತ ಕೊಡ ತಿಳ್ಕೊಳ್ಬೇಕು. ಅಂದರೆ ಅವರು ಸೇವಕರು, ಈ ಪರಮಾತ್ಮನ ಈ 16 ರೂಪಗಳು ಸ್ವತಂತ್ರವಾಗಿರತಕ್ಕಂಥ ರೂಪಗಳು. ಇದನ್ನು ಹೇಗೆ ಪರಮಾತ್ಮ ತಾನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಆತ್ಮಭೂತೈಶ್ಚ ತುಲ್ಯೈಶ್ಚ, ಪರಮಾತ್ಮನ ತನ್ನ ರೂಪಗಳಿಗೂ ತನ್ನ ಅವತಾರ ರೂಪಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯಾದಿಗಳಲ್ಲಿ ಭೇದ ಇಲ್ಲ. ಆದರೆ ವಿಶೇಷವಾಗಿ ನಾರಾಯಣ, ವಿಶೇಷವಾಗಿ ನಾರಾಯಣ, ಆನಂತರ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ. 4 ರೂಪ, 5 ಆಯಿತು. ಆನಂತರ ಇಲ್ಲಿ ಕೇಶವಾದಿ ದ್ವಾದಶ ರೂಪಗಳು 12 ಆಯಿತು. 12, 5, 17 ಈ 17 ರೂಪಗಳಿಂದ, ಅಥವಾ ಅದರಲ್ಲಿ ಪ್ರಮುಖವಾದ ಮಧ್ಯೆ ಬಿಟ್ಟರೆ 16 ರೂಪಗಳಿಂದ ಅದ್ಭುತವಾದ ಜಗತ್ತಿನ ಸಕಲ ವ್ಯವಹಾರಗಳನ್ನು ಪರಮಾತ್ಮ ಮಾಡ್ತಾನೆ. ಇದೊಂದು ತನ್ನ ಅದ್ಭುತವಾದಂಥ ಪರಾಕ್ರಮ, ಅದ್ಭುತವಾದಂಥ ರೀತಿಯನ್ನು ತೋರಿಸಿಕೊಡ್ತಾ ಇದ್ದಾನೆ. ಈ ಪರಮಾತ್ಮನಿಗೆ ಮತ್ತೆ ಪುನಃ ಪ್ರಮಾಣ ಕೊಡ್ತಾರೆ ಆಚಾರ್ಯರು, ವಿನಾ ಕೌತ್ಸವ ಶ್ರೀವತ್ಸ ಕೌಸ್ತವ ಅಂದಿದ್ದಾರಲ್ಲ, ಶ್ರೀವತ್ಸವ ಅಂತಂದರೆ ಅಪುಂ ಪ್ರಕೃತ್ಯಧೀನತ್ವಾತ್ ವಾಸುದೇವಾಧಿಕಾರೇ. ಪರಮಾತ್ಮನ ವಾಸುದೇವಾದಿ ಸಕಲ ರೂಪಗಳು ಅಂತ ತಿಳ್ಕೊಂಡಂತ ಅಂದಿದ್ದಾರೆ. ಇವು ಉಳಿದವರು ಯಾರ ಅಧೀನದಲ್ಲಿಯೂ ಇಲ್ಲ, ಮಹಾಲಕ್ಷ್ಮಿಯ ಅಧೀನದಲ್ಲಿಯೂ ಇಲ್ಲ, ಬ್ರಹ್ಮದೇವರ ಅವಶ್ಯಕತೆಯೂ ಬೇಕಾಗಿಲ್ಲ. ಶ್ರೀವಸ್ತಕೋಸ್ತುಭಾನಂತೂ ವಿನಾ ಭಾವ ಪ್ರದರ್ಶಯನ್ ಪುಂ ಪ್ರಕೃತ್ಯಾತ್ಮಕಾಭ್ಯೋ ದತ್ತೇ ನಿತ್ಯಂ ಜನಾರ್ದನ. ಪರಮಾತ್ಮ ತಾನೇ ಶ್ರೀವತ್ಸ ಮತ್ತು ಕೌಸ್ತುಭಕ್ಕೆ ತನ್ನ ಶರೀರದಲ್ಲಿ ಆಶ್ರಯ ಕೊಟ್ಟು ಅದರಿಂದ ಅವರಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾನೆ. ಅವರಿಂದ ಅಮ್ಮನಿಗೆ ಕೀರ್ತಿ ಅಲ್ಲ, ಪರಮಾತ್ಮನಿಂದ ಸನ್ನಿಧಾನದಿಂದ ಇವರಿಗೆ ಕೀರ್ತಿ, ಉತ್ತಮವಾದಂಥ ಸ್ಥಾನ ಇತ್ಯಾದಿಗಳು ಪ್ರಾಪ್ತವಾಗುತ್ತವೆ. ಶ್ರೀವತ್ಸ ಕೌಸ್ತುಭಾಭ್ಯಾಂತೂ ವಿನಾಭಾವಂ ಪ್ರದರ್ಶಯನ್ ಪುಂ ಪ್ರಕೃತ್ಯಾತ್ಮಕಾಭ್ಯೇಭ್ಯೋ ದತ್ತೇ ನಿತ್ಯಂ ಸರತ್ನ. ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ಪುರುಷ ರೂಪಗಳನ್ನು ತೆಗೆದುಕೊಂಡು ಆ ಒಂದು ವಿಶೇಷವಾದ ಕ್ರಮದಲ್ಲಿ ಶಾಲಿಗ್ರಾಮಾದಿಗಳಲ್ಲಿ ಸನ್ನಿಧಾನ ಬರಬೇಕು ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ತಾನು ಸಂಕಲ್ಪ ಮಾಡಿದ್ದಾನೆ, ಆ ರೀತಿಯಾಗಿ ನಡೆಸಿಕೊಟ್ಟಿದ್ದಾನೆ. ಇದನ್ನು ಆಗದ್ರಿಂದ ಈ ಅವತಾರಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ತಿಳ್ಕೊಂಡಂತಂದರೆ, ನಮ್ಮಲ್ಲಿರ್ತಕ್ಕಂಥ ಆತ್ಮೈವ ಸಪ್ತದಶದ ಸ್ವಯಂಭೂತ್ವ ಜನಾರ್ದನ ಮಧ್ಯಸ್ಥಾವೃತ್ತಿ ರೂಪೇಣ ಕ್ರೀಡತೆ ಪುರುಷೋತ್ತಮ. ಇದು ಭಗವಂತನ ಒಂದು ಲೀಲೆ ಅಂತ ತಿಳ್ಕೊಂಡಂತ. ಬ್ರಹ್ಮ ಮಹಾಲಕ್ಷ್ಮಿ ಆದಿಗಳಿಗಿಂತಲೂ
ಅತಿ ಉತ್ತಮ ಅತಿ ಉತ್ತಮ ಅತಿ ಉತ್ತಮನಾಗಿರ್ತಕ್ಕಂಥ ಅಂತೇಳಿ ಸರ್ವೋತ್ತಮ ಅನಿಸಿಕೊಂಡಿರ್ತಕ್ಕಂಥ ಈ ಶ್ರೀಹರಿ ತಾನು ಅವರನ್ನು ಅವರಿಲ್ಲದೇ ಇದ್ದರೂ ಕೂಡ ತನ್ನ ಈ 17 ರೂಪದಿಂದ ತಾನು ಅದ್ಭುತವಾದಂಥ ವಿಚಿತ್ರತೆಯನ್ನು ತೋರಿಸ್ತಾ ಈ 17 ರೂಪದಿಂದ ದೇವತೆಗಳಲ್ಲಿರ್ತಾನಂತ ಇದ್ದು ಅವರಿಗೆ ಕೀರ್ತಿಯನ್ನು ಕೊಡ್ತಕ್ಕಂಥ ಪರಮಾತ್ಮ ಇಂಥ ಅದ್ಭುತವಾದ ಭಗವಂತ ನಿನಗೆ ನಮಸ್ಕಾರ ಮಾಡ್ತೇವೆ ನಮಗೆ ದರ್ಶನ ಕೊಟ್ಟಿಯಲ್ಲ ಅಂಥೇಳಿ ಇನ್ನು ಅವರು ವರ್ಣನೆ ಮಾಡಿದ್ದು ಇನ್ನೂ ಬಹಳ ವಿಶೇಷವಾಗಿದೆ ಆ ವಿಶೇಷವಾದ ವರ್ಣನೆಯನ್ನು ನಾಳಿನ ದಿವಸ ನಾವು ಕೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಭಾಗವತ ಇದು ತತ್ವಜ್ಞಾನದ ಗ್ರಂಥವು ಆದ್ದರಿಂದಾಗಿ ಬಂದ ಸ್ತೋತ್ರಗಳು ಬಹಳ ಮಹತ್ವಪೂರ್ಣವಾಗಿರ್ತದೆ ಎಷ್ಟೋ ಸೂಕ್ಷ್ಮ ವಿಷಯಗಳನ್ನು ತಿಳಿಸಿಕೊಡ್ತವೆ ಆದ್ದರಿಂದಾಗಿ ಆ ಸ್ತೋತ್ರಗಳನ್ನು ಕಿಂಚಿತ್ ಸ್ವಲ್ಪ ಸ್ಪರ್ಶ ಮಾಡಿಕೊಂಡು ನಿಮ್ಮ ಎದುರಿಗೆ ಈ ಸಂದರ್ಭದ ವಿಚಾರವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಪರಮಾತ್ಮ ಆ ಒಂದು ವಿಶೇಷ ಜ್ಞಾನ ನಿಮಗೆ ಕೊಡಲಿ ನಿಮಗೆ ಕೇಳುವ ಆಸ್ತೆ ಕೊಡಲಿ ಅಂತೇಳ್ಕೊಂಡು ಅಂತ ಹೇಳ್ತಾ ನಾನು ಈ ಸೇವೆಯನ್ನು ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಭೂಸಹಿತ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು